ಕನಸು ಮನಸ್ಸಿನ ಭಾವಗಳಿಗೆ ರಾಗದ ಪುಕ್ಕ ಕಟ್ಟಿ ತಾಳದ ಕುಚ್ಚ ಸೇರಿಸಿ ರಸಿಕರ ಹೃದಯದ ನಭೋಮಂಡಲಕ್ಕೆ ಹಾರಿಬಿಡುವ ಗಾನಗಂಧರ್ವರ ಆಂತರ್ಯದ ಮಾತು ರಾಗದಾಚಿಗಿನ ಅನುರಾಗದ ಮಾತು ಕಲಾದೇವಿಯ ಆರಾಧಕರ ಅಂತರಂಗದ ಮಾತು ರಾಗ ಅನುರಾಗ ಪ್ರತಿ ಶುಕ್ರವಾರ ರಾತ್ರಿ 8 ಗಂಟೆಗೆ ನಿಮ್ಮ ಅಚ್ಚುಮೆಚ್ಚಿನ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲಿನಲ್ಲಿ ಸ್ನೇಹಿತರೆ ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಿ 101.3 ಮೆಗಾಹರ್ಟ್ಸ್ ಗಳಲ್ಲಿ 8 ಗಂಟೆ 4 ನಿಮಿಷದ ಈ ಸಮಯದಲ್ಲಿ ಈ ಶುಕ್ರವಾರ ನಿಮಗಾಗಿ ಒಬ್ಬ ವಿಶೇಷ ಅತಿಥಿ ನಮ್ಮ ಜೊತೆಗಿದ್ದಾರೆ ರಾಗ ಅನುರಾಗ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ ಉತ್ತರ ಕನ್ನಡ ಜಿಲ್ಲೆಯ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಗುಣವಂತೆ ಅನ್ನುವಂತಹ ಒಂದು ಸಣ್ಣ ಗ್ರಾಮದಿಂದ ಬಂದವರಾಗಿರುವಂತಹ ಇವರು ಸಂಗೀತವನ್ನೇ ತಮ್ಮ ಉಸಿರಾಗಿ ಇರಿಸಿಕೊಂಡು ಸಂಗೀತದಲ್ಲೇ ಬೆಳೆಯುತ್ತಾ ಸಂಗೀತದ ತುಡಿತ ಇವರನ್ನ ಎಷ್ಟು ಮಟ್ಟಿನ ಒಂದು ಸಾಧನೆಗೆ ಇವರಿಗೆ ಎಡೆಮಾಡಿಕೊಟ್ಟಿದೆ ಅನ್ನುವಂತಹ ಎಲ್ಲ ವಿಶೇಷತೆಗಳನ್ನ ಕೇಳ್ತಾ ಕೇಳ್ತಾ ಇವರ ಹೆಸರೇನು ಅನ್ನೋದನ್ನ ಕೂಡ ನಿಮಗೆ ತಿಳಿಸ್ತೀನಿ ನಮ್ಮ ಸ್ಟುಡಿಯೋದಲ್ಲಿ ಇವತ್ತಿದ್ದಾರೆ ರಾಗ ಅನುರಾಗ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಸಂಗೀತದ ಸಾಧನೆಯ ಬಗ್ಗೆ ಸಂಗೀತದ ಸಾಧಕರ ಒಡನಾಟದ ಬಗ್ಗೆ ಮಾತನಾಡ್ತಾ ಅವರ ಅಭಿಪ್ರಾಯಗಳನ್ನು ತಿಳಿಸ್ತಾ ಒಂದು ಸಂಘಟಕನಾಗಿ ಬೆಳೆಯಬೇಕಾದ್ರೆ ಯಾವ ಯಾವ ರೀತಿಯ ಸವಾಲುಗಳು ಎದುರಾಗುತ್ತೆ ಕಲಾವಿದರ ಸಂಪರ್ಕಗಳು ಹೇಗೆ ಹೇಗೆ ಯಾವ್ಯಾವ ಥ್ರಿಲ್ಸ್ ಅನ್ನು ಕೊಡುತ್ತೆ ಇದೆಲ್ಲದನ್ನ ಮಾತಾಡೋದಕ್ಕೆ ಬಂದಿದ್ದಾರೆ ಸಪ್ತಕ ಬೆಂಗಳೂರಿನ ಸಪ್ತಕ ಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ಸಂಚಾಲಕರಾಗಿರುವಂತಹ ಶ್ರೀ ಜಿಎಸ್ ಹೆಗಡೆ ಅವರು ಜಿಎಸ್ ಹೆಗಡೆ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ನಮ್ಮ ಸ್ಟುಡಿಯೋಗೆ ಆಕಾಶವಾಣಿ ಬೆಂಗಳೂರಿನ ಅಂದ್ರೆ ಆಕಾಶವಾಣಿ ಮತ್ತು ಸಂಗೀತ ಅಂತಂದ್ರೆ ತುಂಬಾ ಒಳ್ಳೆಯ ಸಂಬಂಧ ಇದೆ ಎಷ್ಟೋ ತಲತಲಾಂತರಗಳ ಒಂದು ಸಂಪರ್ಕ ಇದೆ ನಂಟಿದೆ ಸೊ ಸಪ್ತಕ ಸಂಸ್ಥೆಯ ಒಬ್ಬ ನಿರ್ವಾಹಕರಾಗಿ ಸಂಚಾಲಕರಾಗಿ ಸಂಗೀತಕ್ಕೆ ತನ್ನನ್ನು ತಾನು ಮುಡಿಪಿಟ್ಟುಕೊಂಡಿರುವಂತಹ ಸಪ್ತಕ ಸಂಸ್ಥೆಯಿಂದ ಬಂದು ನಿಮಗೆ ಆಕಾಶವಾಣಿಯ ಈ ಒಂಥರದಕ್ಕೆ ಹೇಗೆ ಅನಿಸ್ತಾ ಇದೆ ಸರ್ ಆಕಾಶವಾಣಿ ಸಂಗೀತ ಅವಿನಾಭಾವ ನಾವು ಚಿಕ್ಕವರಿರುವಾಗಿಂದಲೂ ಶುದ್ಧ ಶಾಸ್ತ್ರೀಯ ಸಂಗೀತ ಕೇಳಬೇಕು ಅಂತ ಇದ್ರೆ ಆಕಾಶವಾಣಿ ಮರೆ ಹೋಗಬೇಕಂತ ಪ್ರಸಂಗ ಇತ್ತು ರೇಡಿಯೋ ಇರುವ ಕಾಲವೇ ಅಪರೂಪ ಆದಂತ ಕಾಲದಲ್ಲಿ ನಾವೆಲ್ಲ ಬೆಳೆದವರು ಕೆಲವೇ ಕೆಲವು ಹಳ್ಳಿಯಲ್ಲಿ ಬಂದಿದ್ರಿಂದ ರೇಡಿಯೋ ಕೇಳಲಿಕ್ಕೆ ನಾವು ಯಾರ್ಯಾರ್ದು ಮನೆಗೆ ಹೋಗಿ ಕೂತ್ಕೊಳ್ಬೇಕಿತ್ತು ಊರಿನ ಶ್ರೀಮಂತರ ಮನೆಯಲ್ಲೋ ಅಥವಾ ಕೆಲವು ಹೋಟೆಲ್ನಲ್ಲೋ ಇದ್ರೆ ಅಲ್ಲಿ ಹೋಗಿ ಕೇಳುವ ಒಂದು ಅವಕಾಶ ಇಡೀ ಊರಿನವರೇ ಹೋಗಿ ಕೂತ್ಕೊಳ್ಳೋದು ಅಂದ್ರೆ ಊರಿನವರು ಕೂತ್ಕೊಳ್ಳುವಾಗ ಅಲ್ಲಿ ಬರುವ ಪ್ರಸಾರವಾಗುವಂತಹ ಕಾರ್ಯಕ್ರಮದ ಮೇಲೆ ಅವಲಂಬಿಸಿಕೊಂಡಿರ್ತಿತ್ತು ಕೃಷಿ ವಿಚಾರ ಬಂದಾಗ ಕೂತ್ಕೊಂಡಂತವ್ರು ಅದನ್ನ ಕೇಳ್ತಿದ್ರು ನಮ್ಮಂತವ್ರು ಒಳ್ಳೊಳ್ಳೆ ಭಕ್ತಿಗೀತೆನೋ ಭಾವಗೀತೆನೋ ಅಥವಾ ಶಾಸ್ತ್ರೀಯ ಸಂಗೀತನೋ ಬಂದಾಗ ತುಂಬಾ ಆಲಿಸ್ತಿದ್ವಿ ಹಾಗಾಗಿ ನಮ್ಮ ಸಂಸ್ಕೃತಿಯ ಒಂದು ಅವಿಭಾಜ್ಯ ಅಂಗವಾದಂತಹ ಸಂಗೀತದಲ್ಲಿ ಇಡೀ ಜನತೆ ಇಡೀ ಒಂದು ಸಮಸ್ತ ಜನತೆ ಆ ಒಂದು ಸಾಂಸ್ಕೃತಿಕ ಸಂತೋಷವನ್ನ ಅನುಭವಿಸಲಿಕ್ಕೆ ಆಕಾಶವಾಣಿ ಅಂತಹ ಒಂದು ಮೂಲವಾದಂತಹ ಒಂದು ಅವಕಾಶ ಬಹಳ ನಮಗೆಲ್ಲ ಸಿಕ್ಕಿದ್ದೆ ಆಕಾಶವಾಣಿಯಿಂದನೆ ಹಾಗಾಗಿ ಆಕಾಶವಾಣಿ ಮತ್ತು ಸಂಗೀತ ಅದು ಅವಿನಾಭಾವ ನನ್ನ ನಾನು ತುಂಬಾ ಸತಿ ಗಮನಿಸ್ತಾ ಇರ್ತೀನಿ ಧಾರವಾಡ ಆಕಾಶವಾಣಿಯಲ್ಲಿ ಧಾರವಾಡದ ಸುತ್ತ ಸಂಪರ್ಕದಲ್ಲಿರುವಂತಹ ಅಲ್ಲಿಯ ಗ್ರಾಮಗಳಲ್ಲೆಲ್ಲ ಧಾರವಾಡ ಆಕಾಶವಾಣಿಯಲ್ಲಿ ಹೆಚ್ಚು ಜನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದವರು ಇದ್ದಿದ್ರಿಂದ ಅಲ್ಲಿಯ ಕೇಳುಗರೆಲ್ಲ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ತುಂಬಾ ಅವರಿಗೆ ಪರಿಚಿತ ಹಾಗೇನೆ ಈ ಕಡೆ ಮೈಸೂರು ಬೆಂಗಳೂರಿನ ಕಡೆಯ ಆಕಾಶವಾಣಿ ಸಂಪರ್ಕದಲ್ಲಿದ್ದವರಿಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ತುಂಬಾ ಸಂಪರ್ಕದಲ್ಲಿದೆ ತುಂಬಾ ಪರಿಚಿತವಾಗಿದೆ ಇಲ್ಲಿಯ ಎಲ್ಲ ಆರ್ಟಿಸ್ಟ್ಗಳು ಸೊ ಈ ರೀತಿಯಾದಂತಹ ಒಂದು ಸಾಂಸ್ಕೃತಿಕ ಭೇದವನ್ನ ಉಂಟು ಮಾಡೋದಕ್ಕಾಗ್ಲಿ ಸಾಂಸ್ಕೃತಿಕ ಉನ್ನತಿಯನ್ನು ಉಂಟು ಮಾಡೋದಕ್ಕಾಗ್ಲಿ ಆಕಾಶವಾಣಿ ಅನ್ನುವಂಥದ್ದು ಸಂಗೀತಕ್ಕಂತೂ ತುಂಬಾ ಆತ್ಮೀಯ ಅಂತ ಅಂದ್ಕೊಳ್ತೀನಿ ಖಂಡಿತ ನಮ್ಮ ಕರ್ನಾಟಕ ಈ ವಿಷಯದಲ್ಲಿ ಒಂದು ವಿಷಯದಲ್ಲಿ ನಾವು ಪುಣ್ಯವಂತರು ಯಾಕೆಂದ್ರೆ ನಮ್ಮ ಭಾರತೀಯ ಸಂಗೀತದ ಎರಡು ಅತ್ಯಂತ ಪ್ರಭಾವಯುತ ಪದ್ಧತಿಗಳಾದಂತಹ ಹಿಂದೂಸ್ತಾನಿ ಕರ್ನಾಟಕಿ ಎರಡು ಪ್ರಕಾರಗಳು ನಮ್ಮ ರಾಜ್ಯದಲ್ಲಿ ಲಭ್ಯ ಇದೆ ಅದು ನಮ್ಮ ದೇಶದ ಯಾವ ರಾಜ್ಯದಲ್ಲೂ ಇದು ಈ ಅವಕಾಶ ಇಲ್ಲ ಅಂತ ನಾನು ಕೇಳಿದ್ದೇನೆ ನಮ್ಮ
ರಾಜ್ಯದ ತುಂಗಾ ನದಿಯ ಆ ಕಡೆ ಹಿಂದೂಸ್ತಾನಿ ತುಂಗಾ ತೀರದ ಈ ಕಡೆ ಕರ್ನಾಟಕ ಅಂತ ಒಂದು ಮೊದಲಿಂದನೂ ನಾವು ಕೇಳ್ತಾ ಇದ್ದೆ ಅಲ್ಲಲ್ಲಿಯ ಶ್ರೋತೃಗಳಿಗೆ ಆ ರೀತಿಯಂತ ಸಂಗೀತ ಧಾರವಾಡದಲ್ಲೂ ಕರ್ನಾಟಕ ಪ್ರಸಾರ ಆಗ್ತಿತ್ತು ಬೆಂಗಳೂರಿನಲ್ಲೂ ಆಗ್ತಿತ್ತು ಆದರೆ ಅದರ ಕೇಳುವ ಅವಕಾಶ ತುಂಬಾ ಕಡಿಮೆ ಇತ್ತು ಯಾಕೆಂದ್ರೆ ಅದು ಜನರಿಗೆ ಹೆಚ್ಚು ತಲುಪುವಂತದ್ದು ಯಾವುದೋ ಅದನ್ನು ಹೆಚ್ಚು ಕೊಡುವಂತಹದ್ದು ಈ ಮಾಧ್ಯಮಗಳ ಕರ್ತವ್ಯ ಆದ್ರಿಂದ ಮಾಡ್ತಾ ಇದ್ರು ಖಂಡಿತ ಅದರಿಂದ ಇವತ್ತು ನಮಗೆ ಬೆಳಿಗ್ಗೆ ಎದ್ದ ಕೂಡಲೇ ಧಾರವಾಡ ಆಕಾಶವಾಣಿಯಿಂದ ಬರುವ ಹಲವಾರು ಕನ್ನಡ ಭಕ್ತಿಗೀತೆಗಳು ನಮ್ಮ ಲತಾ ಮಂಗೇಶ್ಕರ್ ಹಾಡಿದಂತಹ ಹಳೆಯ ಮರಾಠಿ ತುಂಬಾ ಕಡೆ ಮರಾಠಿ ಉತ್ತರ ಕರ್ನಾಟಕದ ಬಹುಭಾಗ ಒಂದು ಕಾಲದಲ್ಲಿ ನಾವು ಮುಂಬೈ ಕರ್ನಾಟಕದಲ್ಲಿದ್ದವರು ಹಾಗಾಗಿ ಮರಾಠಿ ಸಂಗೀತದ ಪ್ರಭಾವ ತುಂಬಾ ಆಗಿದೆ ಆದರೆ ಒಂದು ಕೇಳುಗೆಯಿಂದ ಆ ಮರಾಠಿ ಸಂಗೀತದಲ್ಲಿರುವಂತಹ ಶಾಸ್ತ್ರೀಯತೆ ಹೆಚ್ಚೆಚ್ಚು ಆಪ್ತವಾಗ್ತಾ ಹೋಗ್ತಾ ಇತ್ತು ಅದು ಆ ಭಜನೆ ಹಾಡಿದ್ರು ಅದು ಒಂದು ಶಾಸ್ತ್ರೀಯ ಸಂಗೀತದ ರಾಗ ತಾಳ ಮಟ್ಟುಗಳಲ್ಲಿ ಇರೋದ್ರಿಂದ ಅದು ಆ ರೀತಿಯಾಗಿ ನಮ್ಮ ಈ ಶಾಸ್ತ್ರೀಯ ಸಂಗೀತದ ಕಡೆ ಒಲವಿಗೂ ಬಹಳ ಒಂದು ಉತ್ತೇಜನವನ್ನ ನಮ್ಮೊಂದಿಗೆ ಆಸೆ ಬೆಳೆಸಲಿಕ್ಕೆ ಒಂದು ಕಾರಣವಂತ ಹೌದು ಅಂತ ಹೇಳ್ಬೋದು ಸರ್ ನೀವು ಮೊಟ್ಟ ಮೊದಲನೇದಾಗಿ ಒಂದು ಯಕ್ಷಗಾನ ಅಂದ್ರೆ ಉತ್ತರ ಕನ್ನಡ ಅಂತ ಅಂದ್ಕೂಡ್ಲೆ ಯಕ್ಷಗಾನದ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಎರಡೂ ಕಡೆ ಯಕ್ಷಗಾನ ಅಂತದ್ದು ಅತ್ಯಂತ ಪ್ರಭಾವಯುತವಾದಂತಹ ಕಲೆ ನೀವು ನಿಮ್ಮ ಕುಟುಂಬದಲ್ಲಿ ಕೂಡ ಯಕ್ಷಗಾನದ ಪರಂಪರೆಯನ್ನು ಹೊಂದುತ್ತಾ ಬಂದವರು ಹಾಗೇನೆ ನಂತರದೆಲ್ಲ ನಿಮ್ಮನ್ನ ಸೆಳೆಯೋದಕ್ಕೆ ಪ್ರಾರಂಭ ಯಾವ ಸಮಯದಲ್ಲಿ ಈ ತರದ್ದು ಹುಚ್ಚು ಅಥವಾ ತುಡಿತ ನಿಮಗೆ ಅದು ತನ್ನ ಕಡೆ ಆಕರ್ಷಿಸ್ತಾ ಬಂತು ಮೂಲತಃ ನಮ್ಮ ಕರಾವಳಿ ಜಿಲ್ಲೆ ಮತ್ತು ಮಲೆನಾಡಿನ ಜಿಲ್ಲೆಯ ಕೆಲವು ಭಾಗಗಳು ಯಕ್ಷಗಾನದ ಅಗಾಧವಾದಂತಹ ಪ್ರಭಾವಕ್ಕೊಳಗಾದಂತಹ ಕಾಲ ಯಾಕೆಂದ್ರೆ ಆ ಕಾಲದಲ್ಲಿ ನಮ್ಮ ಎಂಟರ್ಟೈನ್ಮೆಂಟ್ ಮನೋರಂಜನಾ ಕಾರ್ಯಕ್ರಮಗಳಂತೂ ನಮಗೆ ಸಿಗುವಂತದ್ದು ಒಂದು ಯಕ್ಷಗಾನ ಅದು ಬಿಟ್ಟರೆ ಭಜನೆ ದೇವಸ್ಥಾನಗಳ ನಡುವಂತ ಭಜನೆ ಇದೆರಡು ಆಗ ಅಪರೂಪ ಕೆಲವು ಕಡೆ ಕೀರ್ತನೆಗಳು ನಡೀತಿದ್ವು ಅಷ್ಟೇ ಆದ್ರೆ ಯಕ್ಷಗಾನ ಪ್ರಭಾವ ಅದು ಯಾಕೆಂದ್ರೆ ಯಕ್ಷಗಾನದ ಸತ್ವನೇ ಅಂತದ್ದು ಸಾಹಿತ್ಯ ಸಂಗೀತ ನೃತ್ಯ ಅಭಿನಯ ವೇಷಭೂಷಣ ಮತ್ತೆ ಪೌರಾಣಿಕ ಕತೆ ಹಿನ್ನೆಲೆ ಇದೆಲ್ಲ ನಮ್ಮನ್ನು ಬಹಳ ಮಂತ್ರಮುಗ್ಧವನ್ನಾಗಿ ನಮ್ಮನ್ನ ಸಣ್ಣ ಇರುವಾಗಿಂದಲೂ ಬಹಳ ಒಂದು ನಮ್ಮನ್ನ ಈ ಸಾಂಸ್ಕೃತಿಕವಾದ ತುಡಿತಕ್ಕೆ ಒಳಗು ಮಾಡುತ್ತಿದ್ದು ಅಂತ ಒಂದು ಯಕ್ಷಗಾನ ಪರಿಸರದಲ್ಲೇ ನಾನು ಬೆಳೆದವನು ಉತ್ತರ ಕನ್ನಡ ಜಿಲ್ಲೆಯ ಕೆರೆಮನೆ ಕುಟುಂಬ ನಮ್ಮ ಹತ್ತಿರದ ಸಂಬಂಧನೌದು ನನ್ನ ನೆಂಟರು ಇದರ ನಂಟಸ್ತಿಕೇನಿತ್ತು ಹಾಗಾಗಿ ಅಲ್ಲಿ ಒಂದು ಒಡನಾಟ ನಮ್ಮ ಮೂಲ ಮನೆತನದ ಹಿರಿಯರಂತ ಅಣ್ಣು ಇತ್ತಲ ಸದಾನಂದ ಹೆಗಡೆ ಅಂತ ಅವರು ಆ ಕಾಲದಲ್ಲಿ ಮೆಟ್ರಿಕ್ಯುಲೇಷನ್ ಮಾಡಿಕೊಂಡು ಯಕ್ಷಗಾನವನ್ನ ಬೆಳೆಸಲಿಕ್ಕೆ ಎಲ್ಲ ಆ ಕಾಲದಲ್ಲಿ ಅವರು ನೌಕರಿಗೆ ಹೋದ್ರೆ ಅಮಲ್ದಾರ್ ಅಂತಿದ್ರಾಗ ತಹಶೀಲ್ ಡೈರೆಕ್ಟ್ ಆ ಪೋರ್ಟ್ ಸಿಗ್ತಿತ್ತು ಆದ್ರೆ ಯಕ್ಷಗಾನಕ್ಕೋಸ್ಕರ ಅದನ್ನ ತೊರೆದು ಅದನ್ನ ಒಂದು ಗಂಭೀರತೆಯನ್ನ ಆ ಒಂದು ಯಕ್ಷಗಾನಕ್ಕೊಂದು ವಿಶೇಷತೆಯನ್ನ ಮಾತುಗಾರಿಕೆಯಲ್ಲಿ ಒಂದು ಅತ್ಯಂತ ಉನ್ನತವಾದಂತ ಪ್ರೌಢವಾದಂತ ತನ್ನ ವಾಗ್ಜರಿಯನ್ನ ಜನರ ಮೇಲೆ ಬಿಂಬಿಸಿದ್ದಂತೆ ನಾವು ಅದನ್ನು ಕೇಳಲಿಕ್ಕಾಗಿಲ್ಲ ಅದು ನಾನು ನಮ್ಮ ಮನೆ ತಂದ ಹಿರಿಯರವರು ಅದೇ ರೀತಿ ಮುಂದೆ ಕೆರೆಮನೆ ಮನೆತನ ಹೀಗೆ ಈ ಒಂದು ಪರಿಸರದಲ್ಲಿ ಬೆಳೆದವನು ನಾನು ಆದರೆ ಯಕ್ಷಗಾನದ ತುಡಿತದೊಂದಿಗೆ ಮುಂದೆ ಮುಂದೆ ಬಂದ ಹಾಗೆ ನನ್ನ ಕಾಲೇಜಿನ ಜೀವನ ಮತ್ತು ಅದಕ್ಕೂ ಮೊದಲು ಈ ಭಜನೆಗಳಲ್ಲಿ ನಮ್ಮಲ್ಲಿ ವರ್ಷಕ್ಕೆ ಎರಡು ಮೂರು ಬೇರೆ ಬೇರೆ ದೇವಸ್ಥಾನದ ಸಪ್ತಾಹ ಅಂತ ಆಗ್ತಾ ಇತ್ತು ಆ ಭಜನೆಗಳಿಗೆ ಹೋದ್ರೆ ಏನಾಗುತ್ತೆ ಅಂದ್ರೆ ಒಂದು ಒಳ್ಳೊಳ್ಳೆ ಒಂದು ಭಕ್ತಿಗೀತೆಯ ಪದ್ಯಗಳ ದಾಸರದ್ದು ಬೇರೆ ಬೇರೆ ರೀತಿಯ ಪದ್ಯಗಳು ಅದು ಬಹಳ ಚೆನ್ನಾಗಿ ನಮಗೆ ಮನದಟ್ಟಾಗ್ತಿತ್ತು ಅದ್ರ ಸಂಗಡ ನನಗೆ ಮೂಲತಃ ತಬಲಾ ನುಡಿಸುವ ಹುಚ್ಚು ಮೊದಲಿನಿಂದ ಇತ್ತು ಅದಕ್ಕೆ ತಬಲಾ ನುಡಿಸುವ ಒಂದು ಅವಕಾಶ ಹೀಗಾಗಿ ಅದನ್ನು ತುಂಬಾ ಕೇಳ್ತಾ ಅದು ಕೆಲವು ವಿಶೇಷ ಹಾಡುಗಾರ ಬಂದು ಹಾಡಿದಾಗ ಈ ರಾಗದಲ್ಲಿತ್ತು ಇದು ಹೀಗಿತ್ತು ಹಿಂಗ್ ಶಾಸ್ತ್ರೀಯ ಸಂಗೀತ ಕಲಿತ್ರೆ ಹಿಂಗ್ ಹಾಡಬಹುದು ಅಂತ ಹೇಳಿದಾಗ ನಾವು ಆಗಲೇ ಕುತೂಹಲ ಬೆಳೀತಾ ಇತ್ತು ಹಾಗಾಗಿ ಶಾಸ್ತ್ರೀಯ ಸಂಗೀತದ ಬಗ್ಗೆ ಹೆಚ್ಚಿನ ಒಲವು ಅಲ್ಲಿಂದನೇ ಬೆಳೀತಾ ಇತ್ತು ಅಲ್ಲ ಮತ್ತೆ ಯಕ್ಷಗಾನ ಅಂತ ಹೇಳೋದು ಬಹಳ ಅನುಭವಿಸ್ಲಿಕ್ಕೂ ಮತ್ತು ಅದನ್ನ ನೋಡ್ಲಿಕ್ಕೂ ನಮಗೆ ಮೂಲತಃ ಬೇಕಾದ ಸಂಸ್ಕಾರ ಮಾತ್ರ ಇತ್ತು ಆದ್ರೆ ಬಹಳ ನಮಗೆ ಪ್ರಯಾಸನೂ ಆಗ್ತಿತ್ತು ಯಾಕಂದ್ರೆ ರಾತ್ರಿ ಬೆಳೆ ತನಕ ಕೂತ್ಕೊಂಡು ಕೇಳಬೇಕಿತ್ತು ನೋಡಬೇಕಿತ್ತು ಇದೇ ಭಜನೆ ಆದ್ರೆ ಒಂದು ಮೂರು ನಾಲ್ಕು ತಾಸು ಕೇಳ್ಕೊಂಡು ಒಳ್ಳೆ ಸಂತೋಷ ಪಡ್ತಿದ್ವಿ ಈಗೇನೋ ಒಟ್ಟಾದ್ರೆ ಆ ಭಜನೆಯೇ ಸೇಳುತ್ತೆ ಮುಂದೆ ಶಾಸ್ತ್ರೀಯ ಸಂಗೀತಕ್ಕೆ ನನ್ನನ್ನು
ಕಲೀಲಿಕ್ಕೆ ಆದಂತ ಪ್ರೇರೇಪಣೆ. ಓಕೆ, ಒಬ್ಬ ಬ್ಯಾಂಕ್ನ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿ, ನಂತರದಲ್ಲಿ ಒಬ್ಬ ತಬಲಾ ವಾದಕರಾಗಿಯೂ ಕೂಡ ಹೆಸರು ಮಾಡಿ, ನಂತರದಲ್ಲಿ ಒಬ್ಬ ಸಂಘಟಕರಾಗಿ ಕೂಡ ಹೆಸರು ಮಾಡ್ತಾ ಇದ್ದೀರಿ. ನಿಮ್ಮ ಬಗ್ಗೆಗಿನ ಹೆಚ್ಚಿನ ಮಾತನ್ನ ಆಡೋಣ. ಎಲ್ಲ ನಮ್ಮ ಕೇಳುಗರು ಕೂಡ ಕೇಳೋದಕ್ಕೆ ಕಾತರರಾಗಿದ್ದಾರೆ. ಒಂದು ಸಣ್ಣ ವಿರಾಮವನ್ನ ತಗೊಂಡು ಸ್ನೇಹಿತರೆ, ಮತ್ತೆ ಜಿಎಸ್ ಹೆಗ್ಡೆ ಅವರ ಜೊತೆಗೆ ನಾವು ಮಾತನ್ನ ಮುಂದುವರಿಸ್ತಾ ಇದ್ದೀವಿ. ರಾಗ ಅನುರಾಗ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಿ ಕನ್ನಡ ಕಾಮನಬಿಲ್ಲಿನಲ್ಲಿ. 8:14 ಈ ಸಮಯದಲ್ಲಿ ನಿಮಗೋಸ್ಕರ ಭೀಮಸೇನ್ ಜೋಶಿ ಅವರ ಧ್ವನಿಯಲ್ಲಿರುವಂತಹ ಒಂದು ಗೀತೆ ಮೂಡಿ ಬರ್ತಾ ಇದೆ. ಸುಮತಿ ಸೀತಾರಾಮ ಆತ್ಮಾರಾಮ ಸೀತಾರಾಮ ಸೀತಾರಾಮ ಆತ್ಮಾರಾಮ ಸೀತಾರಾಮ ಸುಮತಿ ಸೀತಾರಾಮ ಶರಣ ಕಾರಣ ಚರಣ ಚಾರೋ ತರಣ ತಾರಣ ಚರಣ ಚಾರೋ ಧಾಮ ಸೀತಾರಾಮ ಸೀತಾರಾಮ ಸುಮತಿ ಸೀತಾರಾಮ ಆತ್ಮಾರಾಮ ಸೀತಾರಾಮ ಸುಮತಿ ಶಾಶ್ವತ ಶ್ರೀ ಕೃಪಾ ಸೀತ ರಾಮ ಶ್ರೀ ಕರುಣಾಯತನ ಶಾಶ್ವತ ಶ್ರೀ ಕೃಪಾ ಸೀತ ಶತ್ರುಸೂದನ ಸಹಿತ ಶ್ರೀ ಪಂಚಾಯತನ ಭರತ ಲಕ್ಷ್ಮಣ ಶತ್ರುಸೂದನ ಸಹಿತ ಶ್ರೀ ಪಂಚಾಯತನ ಸರ್ವದಾ ಸಮ್ಮುಖ ವಿರಾದ ಸರ್ವದಾ ಸಮ್ಮುಖ ವಿರಾದ ಆಂಜನೇಯ ಪ್ರಣಾಮ ಸೀತಾರಾಮ ಸೀತಾರಾಮ ಸುಮತಿ ಸೀತಾರಾಮ ಆತ್ಮಾರಾಮ ಸೀತಾರಾಮ ಸುಮತಿ ಸೀತಾರಾಮ ತಿಲಕ ರೇಖಾ ಅಯೋಧ್ಯಾ ಭಕ್ತ ಕೀ ಮಸ್ತಕ ತಿಲಕ ರೇಖಾ
जिसका पतित पावन नाम सीताराम सीताराम सुमति सीताराम। स्नेहित्रे एफ़एम रेनबो केळ्ता इद्दीरि 101.3 मेगाहर्ट्ज़ गळल्लि राग अनुराग कार्यक्रमदल्लि इवत्तु ಸಂಗೀತದ ಕುರಿತಾಗಿ ಸಂಗೀತ ಸಾಧಕರ ಕುರಿತಾಗಿ ಸಂಗೀತದ ಸುತ್ತಲಿರುವಂತಹ ಒಂದಷ್ಟು ರಾಗ ಅನುರಾಗಗಳ ಕುರಿತಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಸಪ್ತಕ ಸಂಸ್ಥೆಯ ಸಂಚಾಲಕರಾಗಿರುವಂತಹ ಜಿಎಸ್ ಹೆಗ್ಡೆ ಅವರು. ಜಿಎಸ್ ಹೆಗ್ಡೆ ಅವರು ಹೇಳ್ತಾ ಇದ್ರು, ಅವರು ಯಕ್ಷಗಾನದ ಒಂದು ಪ್ರಭಾವವನ್ನು ಹೊಂದಿದಂತಹ ಒಂದು ಕುಟುಂಬದಲ್ಲಿ ಬಂದರೂ ಕೂಡ ಅಲ್ಲಿ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಇದ್ದಂತಹ ಭಜನೆಯ ಪ್ರಭಾವಕ್ಕೆ ಒಳಗಾಗಿ ಭಜನೆಗಳ ಒಂದು ಆ ಗುಂಪುಗಳ ಪ್ರಭಾವಕ್ಕೆ ಒಳಗಾಗಿ ಹೆಚ್ಚಾಗಿ ಸಂಗೀತದ ಕಡೆಗೆ ತಮ್ಮ ತುಡಿತ ಹೆಚ್ಚಾಯಿತು ಅಂತ ಹೇಳಿ ಮುಂದೆ ಅವರ ಹತ್ರನೇ ಕೇಳೋಣ. ಬನ್ನಿ, ಸಂಗೀತದ ತುಡಿತ ನಿಮಗೆ ಭಜನೆಗಳ ಮೂಲಕ ಜಾಸ್ತಿ ಆಯಿತು ಅಂತ ಹೇಳ್ತಾ ಬಂದ್ರೆ, ಅಂದ್ರೆ ನಿಮ್ಮ ಯೌವನದ ದಿನಗಳಲ್ಲಿ ಕಾಲೇಜಿನ ದಿನಗಳಲ್ಲಿ ಹೆಚ್ಚು ಸಂಗೀತ ನಿಮ್ಮನ್ನು ಆಕರ್ಷಿಸ್ತಾ ಬಂತು ಅಂತ ಹೇಳಿ, ಮುಂದೆ ಹೇಗೆ ಸಂಗೀತಕ್ಕೇನೆ ಪೂರ್ತಿ ತನ್ನ ಜೀವನವನ್ನ ಸಮರ್ಪಿಸಿಕೊಳ್ಬೇಕು ಅಥವಾ ಸಂಗೀತಕ್ಕಾಗೇನೆ ನನ್ನ ಪೂರ್ತಿ ಜೀವನ ಸಮರ್ಪಣೆ ಆಗಬೇಕು ಅಂತ ಅನ್ಸಿದ್ದಾದ್ರೂ ಯಾಕೆ ಸರ್? ಅದು ಬಹಳ ದೊಡ್ಡ ಮಾತಾಯ್ತು. ಅದ ಆ ಸಮರ್ಪಣೆ ಇದೆಲ್ಲ ನಮ್ಮಂತರಿಗೆ ಅಗಾಧವಾದ ಆಸಕ್ತಿ ಪ್ರೀತಿ ಬೆಳೆಸಿಕೊಂಡದ್ದು. ಅದು ಅದೇ ರೀತಿ ನಾವು ಆ ಒಂದು ಸಂಗೀತವನ್ನು ಕಲಿಯುವ ತುಡಿತದಲ್ಲಿ ಅತಿ ಇರುವಾಗ ನಮ್ಮ ಕಾಲೇಜು ಜೀವನ ಪ್ರಾರಂಭದಲ್ಲಿ ನನ್ನ ಹೊನ್ನಾವರ ಅಂತ ಆ ತಾಲೂಕಿನಲ್ಲಿ ಪ್ರಾರಂಭವಾದ ಕಾಲೇಜಿನಲ್ಲಿ ನಮ್ಮ ಪುಣ್ಯಕ್ಕೆ ಸಂಗೀತದ ಒಂದು ವಿಭಾಗವು ತೆರೆಯಲ್ಪಡ್ತು. ಅಲ್ಲಿ ನನಗೆ ಒಂದು ನನ್ನ ಕಾಲೇಜು ವಿದ್ಯಾಭ್ಯಾಸದ ಒಂದು ಪಿರಿಯಡ್ ಅನ್ನ ನಮ್ಮ ಸಂಗೀತಕ್ಕೆ ತಗೊಳ್ಳುವುದಕ್ಕೆ ನನಗೆ ಅವಕಾಶ ಸಿಕ್ತು. ನಾನು ಸೈನ್ಸ್ ತಗೊಂಡಿದ್ದ ಒಂದೇ ಪಿರಿಯಡ್ ಆಗ ನಾನು ತಬಲಾ ಶುರು ಮಾಡಿಕೊಂಡೆ. ಎಸ್ ಎಂ ಭಟ್ ಕಟ್ಟಿಗೆ ಅಂತ ಅವರಲ್ಲಿ ನನ್ನ ಪ್ರಾರಂಭದ ತಬಲಾ ಶಿಕ್ಷಣ. ಆಮೇಲೆ ಅಲ್ಲಿ ರಾಜು ಪುರಂದರೆ ಅಂತ ಅವರು ಸಂಗೀತದ ಪ್ರಾಧ್ಯಾಪಕರಿದ್ದರು. ಅವರು ನನಗೆ ವಿಳಂಬಿತ ಲಯದ ಮಟ್ಟಗಳನ್ನೆಲ್ಲ ತಿಳಿಸಿದ್ರು. ಹೀಗೆ ಆ ಒಂದು ಒಡನಾಟದಲ್ಲಿ ನಾನು ಶಾಸ್ತ್ರೀಯ ಸಂಗೀತ ಬೆಳೆಸ್ಕೊತಾ ಬಂದೆ. ಬರೀ ಬೆಳೆಸ್ಕೋತಾ ಬಂದೆ, ಆದ್ರೆ ಯಾವ ಮಟ್ಟಕ್ಕೆ ಬಂದೆ ನನಗೆ ಹೇಳಲಿಕ್ಕೆ ನಾನು ಅನರ್ಹ. ಯಾವ ಮಟ್ಟನೂ ಇಲ್ಲ ಅಲ್ಲಿ. ಯಾಕೆ ಹಾಗಾಯ್ತು ಅಂತ ಕೇಳಿದ್ರೆ, ನಮ್ಮಲ್ಲಿ ಒಂದನೇದಾಗಿ ನನ್ನ ಮೂಲತಃ ರಕ್ತಗತವಾಗಿರುವುದು ಯಕ್ಷಗಾನ. ಆದರೆ ಹೆಚ್ಚಿನ ಪ್ರೀತಿ ಮತ್ತು ಏನಾದರೂ ಮಾಡಬೇಕು, ಅದನ್ನು ಕೇಳಬೇಕು, ಕಲಿಬೇಕು ಅಂತ ಹೇಳುವ ಇರುವ ಒಂದು ಛಲ ಇರುವುದು ಸಂಗೀತ. ಇದೆರಡರ ನಡುವೆ ನಮ್ಮಂತರ ಕಾಲೇಜ್ ಅಭ್ಯಾಸ ಅಂದ್ರೆ ಅದು ಬಹಳ ಕಠಿಣತಮವಾದಂತ ಸಮಯ. ಅದು 8-10 ಕಿಲೋಮೀಟರ್ ದೂರ ನಮ್ಮ ಹಳ್ಳಿಯಿಂದ ಕಾಲೇಜಿಗೆ ಬಂದು ನದಿ ದಾಟಿ ಗುಡ್ಡ ಹತ್ತಿ ಬೆಟ್ಟ ಇಳಿದು ಏನಕ್ಕೆ ಬಹಳ ಕಷ್ಟ ಕಾಲದಲ್ಲಿ ಕಲಿತವ್ರು ನಾವು. ಅಂತ ಅದರಲ್ಲಿ ಆ ಸಮಯದಲ್ಲಿ ನಾವು ಸಂಗೀತವನ್ನೇ ವಿಶೇಷವಾಗಿ ಮಾಡ್ಲಿಕ್ಕೆ ನಮ್ಗೆ ಆಗಿಲ್ಲ. ಏನೋ ಒಂದು ಪ್ರೀತಿಯಿಂದ ತಬಲಾವ ಅಷ್ಟು ಬಾರಿಸ್ತಾ ಹೀಗೆ ಎಲ್ಲ ಸಂಗೀತಕ್ಕೆ ಹೋಗ್ತಾ ಮಾಡ್ತಾ ಇರಬೇಕಾಯ್ತು. ನಾನೇ ಮೂಲತಃ ಸಂಗೀತ ವಿದ್ಯಾರ್ಥಿಯಾಗಿ ಒಂದು ಗುರುಗಳ ಹತ್ರ ಮುಂದೆ ಕುಂತು ಕಲಿಯುವ ಅವಕಾಶ ನನಗೆ ಬಂದಿಲ್ಲ, ಸಿಕ್ಕಿಲ್ಲ. ನಂತರ 1972ರಲ್ಲಿ ನಾನು ಕರ್ನಾಟಕ ಬ್ಯಾಂಕಿನ ಉದ್ಯೋಗಿಯಾಗಿ ಸೇರಿಕೊಂಡೆ. ಆಮೇಲೆ ನನ್ನನ್ನು ಕಾರವಾರ ಅಲ್ಲಿ ನನ್ನ ಮೊದಲನೆಯ ಅಪಾಯಿಂಟ್ಮೆಂಟ್. ಅಲ್ಲಿ ಏನಾಯ್ತಂದ್ರೆ ಅಲ್ಲಿ ನನಗೆ ಶುದ್ಧ ಶಾಸ್ತ್ರೀಯವಾದಂತ ಒಂದು ಸಂಗೀತ ತಬಲಾ ಕಲಿಕೆಯನ್ನು ಮುಂದುವರಿಸಲಿಕ್ಕೆ ಆಗಿಲ್ಲ. ಅಲ್ಲೂ ಹಾಗೆ ಕೆಲಸದ ಒತ್ತಡ ಮತ್ತು ಅಲ್ಲಿ ಸರಿಯಾದ ಒಂದು ಅವಕಾಶ ಸಿಕ್ಕಿಲ್ಲ. ಅದೇ ರೀತಿ ನನ್ನ ಮುಂದೆ ಅಲ್ಲಿಂದ ನಾನು ಭಟ್ಕಳ ಆಮೇಲೆ ಗೋಕರ್ಣಕ್ಕೆ ತಂದು ವರ್ಗಾಯಿತು. ಗೋಕರ್ಣದಲ್ಲಿರುವಾಗ ನಾವು ಪ್ರಯತ್ನ ಪಟ್ಟು ನನ್ನ ಆಗ ನನ್ನ ಮನಸ್ಸಿಗೆ ಬಂದಿದ್ದು ಈ ಸಂಗೀತವೇನಾದರೂ ನಾವು ಛಲಪಡಲೆ ಮಾಡಲೇಬೇಕಂತ ಒಳಗಿನ ತುಡುತ್ತಾ ಇತ್ತು. ಆಗ ನನ್ನ ಮದುವೆ ವಯಸ್ಸು, ಆಗ ಹುಡುಗಿ ಹುಡುಕುವ ಸಂದರ್ಭದಲ್ಲೂ ಸಹ ನನ್ನ ಮೊದಲನೆಯ ಪ್ರಾಶಸ್ತ್ಯ ಹಾಡೋಳಾಗಿರ್ಬೇಕು, ಸಂಗೀತಗಾರಳಾಗಿರ್ಬೇಕಂತಲ್ಲ. ಯಾಕಂದ್ರೆ ಸಂಗೀತಗಾರಳಾಗ ನಮ್ಮ ಸಿಗ್ತಾನೆ ಇಲ್ಲ, ನನಗೆ ಹುಡುಗಿನೇ ಸಿಗ್ತಾ ಇರಲಿಲ್ಲ. ಹಾಡುಗಾರರಾಗಿರ್ಬೇಕು, ಚೆನ್ನಾಗಿ ಸುಶ್ರಾವ್ಯವಾಗಿ ಶುದ್ಧವಾಗಿ ಚೆನ್ನಾಗಿ ಒಂದು ಭಜನೆಯನ್ನು. ಆಗಿನ ಕಾಲದ ಸಿನಿಮಾ ಸಂಗೀತ ಬಹಳ ಶ್ರಾವ್ಯವಾಗಿರ್ತಿತ್ತು, ಬಹಳ ಸುಶ್ರಾವ್ಯವಾಗಿರ್ತಿತ್ತು. ಅದನ್ನು ಹಾಡುವ ಅದನ್ನು ಬಹಳ ಖುಷಿ ಪಡ್ತಿದ್ದೆ. ಅಂತ ಒಂದು ವಿಶೇಷತೆ ನಮಗೆ ನನ್ನ ಒಂದು ಎಲಿಜಿಬಿಲಿಟಿ ಹೌದು ಬೇರೆ ಎಲ್ಲ ಗೌಣವಾಗಿತ್ತು.
ಅಂತದನ್ನೇ ದೇವರು ನನಗೊಬ್ಬರು ಗೀತಾ ಮಹಾಬಲೇಶ್ವರ ಭಟ್ ಅಂತ ಅವ್ರ ಮೊದಲನೇ ಹೆಸರು. ಅವಳು ತುಂಬಾ ಚೆನ್ನಾಗಿ ಭಜನೆಯನ್ನ ಮತ್ತು ಆ ಕಾಲದ ಸಿನಿಮಾ ಸಂಗೀತದ ಅತ್ಯಂತ ಇಂಪಾದ ಭಾವಪೂರ್ಣವಾದ ಗೀತೆಗಳೇನಿರ್ತಿತ್ತು ಹಾಗೆಲ್ಲ ಅದೆಲ್ಲ ಈಗ ನೆನಪು ಬಹಳ. ಮತ್ತೆ ಭಾವಗೀತೆಗಳನ್ನ ಯಾವ ಮದುವೆ ಮಂಟಪಕ್ಕೆ ಹೋದ್ರು ನಮ್ಮ ನನ್ನ ಪ್ರಿನ್ಸಿಪಲ್ ಆಗಿದ್ರು ವಿ ಸೀತಾರಾಮಯ್ಯ ಅವರ ನಮ್ಮ ಮನೆಯಂಗಳದೆ ಬೆಳೆದಂತ ಹೂವನ್ನು ಇದೊಂದು ಹಾಡನ್ನ ಈ ಮದುವೆ ಮನೆಯಲ್ಲಿ ಹಾಡ್ತಿದ್ರು. ಅಂದ್ರೆ ಅಷ್ಟೊಂದು ಸುಧಾರಣೆ ಅದು. ಈಗ ಮದುವೆ ಮನೆಯ ಹಾಡುಗಳು ಅಂತೇನು ಹಳ್ಳಿ ಹಾಡುಗಳು ಬಿಟ್ಟು ಇದು ಸ್ವಲ್ಪ ಶಾಸ್ತ್ರೀಯವಾಗಿ ಸ್ವಲ್ಪ ಶುದ್ಧವಾಗಿ ಆ ಸಂದರ್ಭಕ್ಕೆ ಅನುಗುಣವಾಗಿ ಇಂತ ಹಾಡು ಹಾಡ್ತಿದ್ರು. ಇದೆಲ್ಲ ಬಹಳ ಒಂದು ನನಗೆ ಖುಷಿ ಆಗ್ತಿತ್ತು. ಹಾಗಾಗಿ ಅದು ಅವಳನ್ನ ಮದುವೆ ಆಗಿ ಆಮೇಲೆ ಸಂಗೀತ ಮುಂದೆ ಏನ್ ಶಾಸ್ತ್ರೀಯ ಸಂಗೀತಕ್ಕಂತ ಗೋಕರ್ಣದಲ್ಲಿದ್ದಾಗ ನಾನು ನಮ್ಮ ಸ್ನೇಹಿತರ ಅಂತ ಒಬ್ರು ಆರ್ ಎನ್ ಭಟ್ ಅಂತಿದ್ರು, ಆಮೇಲೆ ಡಾಕ್ಟರ್ ಜಠಾರ್ ಅಂತಿದ್ರು, ಅವರೆಲ್ಲ ಸೇರಿ ನಮ್ಮ ಆಗ್ರಹಣೆಯ ಶ್ರೀ ಜಿ ಎಸ್ ಹೆಗಡೆ ಬೆಳ್ಳಕೇರಿ ಅವರ ಶಿಷ್ಯರಾದಂತ ದಿವಂಗತ ಪಂಡಿತ್ ಕೆರೆಕೈ ಕಮಲಾಕರ ಭಟ್ರನ್ನ ಗೋಕರ್ಣಕ್ಕೆ ಕರೆಸಿ ಅಲ್ಲಿ ಸಂಗೀತ ಶಾಲೆಯನ್ನು ನಾವೇ ಪ್ರಾರಂಭ ಮಾಡಿ ನಮ್ಗೆ ಯಾರೇ ನಮ್ಮ ಎಲ್ಲರಿಗೂ ಸಂಗೀತ ಕಲಿಯುವ ಒಂದು ಅವಕಾಶ ಬೆಳೆಸಿಕೊಂಡ್ವಿ. ಒಂದು ರೀತಿಯ ಸಂಘಟನೆ ಅನ್ನೋದು ಅವಾಗಲಿಂದನೇ ಅಂದ್ರೆ ಸಂಘಟನೆ ಅಂದ್ರೆ ಅದ್ ನಾವು ಏನು ಉದ್ದೇಶ ಸಂಗೀತಕ್ಕೆ ಬೇಕೋ ಅದೆಲ್ಲಾ ರೀತಿಯಿಂದನೂ ಆಗ್ಬೇಕಂತ ಹೇಳೋದು ಸಂಘಟನೆ. ಅಂದ್ರೆ ನನ್ನ ವಿಷಯದಲ್ಲಿ ಆ ಊರಿಗೆ ಸಂಗೀತವೇ ಹೊಸ್ತಿತ್ತು, ಶಾಸ್ತ್ರೀಯ ಸಂಗೀತ ಅಂತದನ್ನು ಬೆಳೀತು. ಒಳ್ಳೆ ಚೆನ್ನಾಗಿ ನಡೀತಾ ಇರುವಂತ ಕಾಲ ಅದು, ಸಂಗೀತ ಒಳ್ಳೆ ಚೆನ್ನಾಗಿ ಬೆಳೀತಾರೆ. ಆ ಇದರಲ್ಲೇ ನನ್ನ ಮಗ ಧನಂಜಯ ಹುಟ್ಟಿದ್ದು. ಅಲ್ಲಿ ನನ್ನ ಒಂದು ಜೀವನದ ತಿರುವಿಗೆ ಹೆಚ್ಚಿನ ಬಂದಿದ್ದು ಅಂದ್ರೆ ಅವನು ತೊದಲು ನುಡಿ ಮಾತಾಡುವಾಗಲೇ ದೇವಸ್ಥಾನಕ್ಕೆ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಹೋದ ಗಂಟೆ ಬರೆದ ತಕ್ಷಣ ಪಾಪ ನನ್ನ ಷಡ್ಜಕ್ಕೆ ದೈವತಕ್ಕಿದೆ ಈ ಸ್ವರ ತಕ್ಷಣ ಅಂತಿದ್ದ. ಯಾವ್ದು ಕಾರ್ ಹಾರ್ನ್ ಮಾಡಿದ್ರೆ ಅದು ನೋಡಿ ನನ್ನ ಇದಕ್ಕೆ ಪಂಚಮಕ್ಕಿದೆ. ಸಂಗೀತವನ್ನು ಕಲಿಸೋದಕ್ಕೆ ಮುಂಚೆನೆ ಅದು ಕೊನೆಗೆಲ್ಲ ಅಂದ್ರೆ ನೀವು ಇಡೀ ದಿವಸನೂ ನಿಮ್ಮ ಮನೇಲಿ ಸಂಗೀತ ನಡೀತಾ ಇತ್ತು. ಹಾಗಾಗಿ ಗರ್ಭಸ್ಥವಾಗಿ ಅವನಿಗೆ ಬಂತು. ಯಾಕೆ ನಾವು ಅವನು ಅವಳು ಗರ್ಭ ಇರುವಾಗಲೇ ನಮ್ಮ ಶ್ರೀಮತಿಯವರು ಸಂಗೀತ ಕಲಿತಾ ಇದ್ರು. ನಾವು ಇಡೀ ದಿವಸನೂ ಸಂಗೀತಲೇ, ಬ್ಯಾಂಕ್ ಬಿಟ್ಟು ಬಂದ ತಕ್ಷಣ ಸಂಗೀತನೇ, ಬೇರೆ ಯಾವ್ದು ಇರಲಿಲ್ಲ. ಹಾಗಾಗಿ ಬಂತು ಅಂತ ಅದು ನನಗೆ ಅವನ ಮೂರು ನಾಲ್ಕನೇ ವರ್ಷದಲ್ಲಿ. ನಿಮ್ಮ ಈ ಒಂದು ಸಂಗೀತದ ಯಾತ್ರೆಯಲ್ಲಿ ನಿಮ್ಮ ಮನೆಯವರು ಕೂಡ ಅಷ್ಟೇ ಅಂದ್ರೆ ನಿಮ್ಮ ಆಸಕ್ತಿಗೆ ಸರಿಯಾಗಿ ಅದರಲ್ಲಿ ಮೊದಲು ಹೇಳಿದಲ್ಲ ನನ್ನ ಆಯ್ಕೆಯೇ ಆಗಿತ್ತು. ಅದಕ್ಕೆ ಪೂರಕವಾಗಿ ದೈವರು ಅದೇ ರೀತಿ ಒಂದು ಕೊಟ್ಟಿದ್ದ ಅದ್ರಿಗೆ ಎರಡನೇ ಮಾತು. ಅದ್ರ ಒಟ್ಟಿಗೆ ಮೂರನೇದಾಗಿ ನನಗೆ ಕೊಟ್ಟ ವರ ಅಂದ್ರೆ ಧನಂಜಯ. ಆಗ ನಾನು ಸ್ವಲ್ಪ ಇನ್ನೂ ನನ್ನ ವ್ಯವನಾವಸ್ಥೆಯ ಕಳೆದು ಇನ್ನೂ ಸ್ವಲ್ಪ ಗೃಹಸ್ಥಾಶ್ರಮದ ವಿಶೇಷ ಮಜಲನ್ನ ಇರ್ತಾ ಇರೋ ನಾನೊಬ್ಬನೇ ಕುಂತ್ಕೊಂಡು ಯೋಚನೆ ಮಾಡಿದೆ ದೇವರಿದ್ದೆಲ್ಲ ಯಾಕೆ ಕೊಟ್ಟ ನನಗೆ ಅಂತ. ಯಾಕೆಂದ್ರೆ ಅಂತ ಒಂದು ಪ್ರತಿಭಾವಂತನ ಮಗನ ಪಡೆಯುವಾಗ ಪಡೆದ ಮೇಲೆ ನಾನೇನ್ ಮಾಡಬೇಕು. ಆಗ ನಾನು ನಿರ್ಣಯ ಮಾಡಿದ್ದು ಇಲ್ಲ, ಈ ಸಂಗೀತಕ್ಕೆ ನಾನು ಇನ್ನೂ ಹೆಚ್ಚಿನದನ್ನು ಕೊಡಬೇಕು. ಯಾಕಂದ್ರೆ ನನಗೆ ದೇವರು ಏನೋ ಕೊಟ್ಟ. ಈಗ ಪ್ರತಿಭೆ ಅಂತ ಹೇಳುದು ನಾವು ದುಡ್ಡು ಕೊಡ್ತಲಿಕ್ಕೆ ಆಗಲ್ಲ, ನೀವು ಎಷ್ಟೇ ಮಾಡಿದ್ರು ಅಂತ ಅಭಿಜಾತವಾದ ಪ್ರತಿಭೆ. ಅದನ್ನು ಬೆಳೆಸುವಲ್ಲಿ ಅದನ್ನು ಹೆಚ್ಚಿಸುವಲ್ಲಿ ಆ ಹುಡುಗನ ಬಗ್ಗೆ ನಮ್ಮ ಮಗನ ಬಗ್ಗೆ ಮತ್ತು ಸಂಗಡ ನನ್ನ ಶ್ರೀಮತಿ ಗೀತಾ ಹೆಗಡೆಯವರು ಸಂಗೀತಾಭ್ಯಾಸವನ್ನು ಮುಂದುವರಿಸ್ತಾ ಬಂದರು. ಆ ಒಂದು ರೀತಿಯಾಗಿ ನನ್ನ ಸಂಗೀತದ ಹೆಜ್ಜೆ ಮುಂದೆ ಹೋಗ್ತಾ ಹೋಯಿತು. ಗೋಕರ್ಣದಂತಹ ಒಂದು ಸಾಂಸ್ಕೃತಿಕವಾದ ಒಣ ಪ್ರದೇಶದ ಆ ಕಾಲದಲ್ಲಿ ಅಂತಹಲ್ಲಿ ನಾವು ಮತ್ತು ನನ್ನ ಸ್ನೇಹಿತರೆಲ್ಲ ಸೇರಿ ಪಂಡಿತ್ ಮಲ್ಲಿಕಾರ್ಜುನ ಮನ್ಸರದು, ಪಂಡಿತ್ ಬಸವರಾಜ ಅಜಗುರು ಅವರದು, ಪಂಡಿತ ಗಂಗೂಬಾಯಿ ಹಾನಗಲ್ಲರಂತ ಕಾರ್ಯಕ್ರಮ ಮಾಡಿಸಿದ್ವಿ. ಅಂದ್ರೆ ನಿಮ್ಮ ಮಗ ಧನಂಜಯ ಅವರಿಗೆ ಅವಾಗ್ಲೇನೆ ಇಂತ ಎಲ್ಲ ದಿಗ್ಗಜರನ್ನ ನೋಡೋ ಭಾಗ್ಯ ಸಿಕ್ತು. ಖಂಡಿತ ಅವರು ಭಾಗ್ಯ ಸಿಕ್ತು, ಅವ್ರ ಆಶೀರ್ವಾದನ ಸಿಕ್ತು ಅವನಿಗೆ. ನಾನು ಯಾಕೆ ಹೇಳ್ತೀನಿ ಅಂದ್ರೆ ನಮ್ದು ಒಟ್ಟ ಯಾವ ರೀತಿಯಿಂದ ಆದ್ರೂ ಒಂದು ಸಂಗೀತದ ಸಂಬಂಧಪಟ್ಟಂತ ಕ್ರಿಯೆಗಳಲ್ಲಿ ನಾನು ತೊಡ್ಕೊಳ್ತಿದ್ದೆ. ಅದಕ್ಕೆ ಕಾರಣ ಅಂದ್ರೆ ಇದೆ, ನಮ್ಮ ದೇವರು ಏನಿದೆ ಅದನ್ನ ನಾವು ನಾಲ್ಕು ಮಂದಿ ಕೊಡಬೇಕು ಅಂತ. ಈ ಸಂಪತ್ತು ನನ್ನ ಕೊಟ್ಟ ದೇವರು, ಈ ಸಂಗೀತ ಕೊಟ್ಟ ಹಿಂದೆ. ಯಾಕಂದ್ರೆ ಸಂಪತ್ತು ಒಂದು ಯಾಕೆ ಹೇಳ್ತೀನಿ ಅಂದ್ರೆ ಇದು ವೃದ್ಧಿ ಆಗ್ತಾ ಹೋಗುತ್ತೆ ಸಂಪತ್ತು, ನಾವು ಕೊಟ್ಟುವಷ್ಟು ನಾವು ವೃದ್ಧಿ ಆಗತ್ತೆ. ಹಾಗಾಗಿ ನಾ 10 ಮಂದಿ ನಮ್ಮನ್ನು ಆಶೀರ್ವಾದ ಮಾಡ್ತೇವೆ, ಚೆನ್ನಾಗಿ ನಮ್ಮ ಮಗ ಆಡ್ತಾರೆ, ಚೆನ್ನಾಗಿ ನಿಮ್ಮ ಶ್ರೀಮತಿ ಚೆನ್ನಾಗಿ ಆಡ್ತಾರೆ, ನೀವು ಒಳ್ಳೆ ಪ್ರೋತ್ಸಾಹ ಕೊಡ್ತೀರಿ ಅಂತ ಹೇಳಿದ್ರೆ ನಮಗೊಂದು ಸಂತೋಷ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ಅದನ್ನು ಮಾಡ್ತಾ ಬಂದೆ. ಹಾಗಾಗಿ ಅಲ್ಲಿ ನನ್ನ ಸಂಗೀತದ ತಿರುವು ಆ ಒಂದು ದಿಶೆಯಿಂದ ನಮ್ಮ ಮಗನ ಒಂದು
ಅಭಿಜಾತ ಪ್ರತಿಭೆಯನ್ನು ನೋಡಿ ಅದು ಬೆಳೆಸಲಿಕ್ಕೆ. ಅವನು ಇನ್ನೊಂದಿತ್ತು, ಒಂದು ಅವನು ಯಕ್ಷಗಾನದ ನಮ್ಮ ರಕ್ತಗತವಾದ ಬಂತ ಯಕ್ಷಗಾನ ಕಲೆಯಲ್ಲಿ ಅವನು ಒಂದೇ ಒಂದು ದಿವಸ ಹೆಜ್ಜೆ ಗೆಜ್ಜೆ ಕಟ್ಟಿ ಹೆಜ್ಜೆ ಹಾರ ಮುಂದೆ ಕಲಿದೇನೆ ಅಷ್ಟು ಪದ್ಯಗಳಿಗೂ ಅತ್ಯಂತ ತಾಳ ಲಯಬದ್ಧವಾಗಿ ಅಭಿನಯ ಪೂರ್ವಕ ಕುಣ ತೋರಿಸ್ತಿದ್ದ. ಯಾಕೆಂದ್ರೆ ಆಗ 87ನೇ ಇಸ್ವಿಯಲ್ಲಿ ಅವನ ಈ ಅಭಿನಯದ ಒಂದು ಟಿವಿ ಮಾಧ್ಯಮದಲ್ಲಿ ಬೆಂಗಳೂರು ದೂರದರ್ಶನ ಇತ್ತು ಆಗ, ಅದರಲ್ಲಿ ಆ ಕಾಲದಲ್ಲೇ ಒಂದು ಪಾತ್ರ ಅವನಿಂದ ಬಿತ್ತರಿಸಲ್ಪಟ್ಟಿತ್ತು. ಅಷ್ಟು ಚೆನ್ನಾಗಿ ಕುಣಿತಿದ್ದ ಯಾರು ಅವನಿಗೆ ಒಂದ್ ದಿವಸ ತಾಳ, ಯಾಕೆ ನನಗೆ ಸ್ವತಃ ಯಕ್ಷಗಾನ ತಾಳ ಮಟ್ಟ ಗೊತ್ತಿಲ್ಲ, ಅದು ನಮಗೂ ಬಹಳ ಅತಿಯಾದ ಆಸಕ್ತಿ ಇತ್ತು ಅಂದ್ರೆ ಅದರಲ್ಲೂ ಅಭಿಜಾತವಾಗಿದ್ದ. ಆಗ ನನಗೆ ಬಂದೊಂದು ಸಂಕಟ ಅಂದ್ರೆ ಅವನು ಯಕ್ಷಗಾನಕ್ಕೆ ಹಾಕಬೇಕು ಸಂಗೀತಕ್ಕೆ ಹಾಕಬೇಕು ಅಂತ. ಅಂತ ಕಾಲದಲ್ಲಿ ಸಂಗೀತವೇ ನನ್ನ ಹೆಚ್ಚು ಇಳಿತು, ಯಾಕೆಂದ್ರೆ ಯಕ್ಷಗಾನದ ವಿಶೇಷತೆ ಅದರ ಕೆಲವು ತೊಡಕುಗಳು ಹೌದು. ಯಕ್ಷಗಾನವನ್ನು ಕಲಿತಿರೋದನ್ನ ನನ್ನ ಹಿರಿಯರಾದಂತ ನನ್ನ ಕೆರೆಮನೆ ಶಿವರಾಮ ಹೇಳಿದರು, ಅವರು ನಮ್ಮ ಧನಂಜನಿಗೆ ಅಜ್ಜ ಆಗ್ತಾರೆ, ಅವರು ಹೇಳಿದ್ರು ನೋಡಪ್ಪ ನೀನು ಯಕ್ಷಗಾನವನ್ನು ಕಲಿತರೆ ನೀನು ಸೀಮಿತವಾದಂತ ಒಂದು ಅವಕಾಶಕ್ಕೆ ಮತ್ತೆ ತುಂಬಾ ಒಂದು ವಿಶೇಷವಾದಂತ ತಂಡ ಕಟ್ಟಿಕೊಂಡು ಹೀಗೆ ಮಾಡ್ತಾ ಹೋಗ್ಬೇಕು, ಅವನಿಗೆ ಸಂಗೀತವೂ ಅಷ್ಟೇ ಅಭಿಜಾತವಾಗಿದೆ ಅಂತಂದ್ರೆ ಸಂಗೀತಕ್ಕೆ ಹಾಕು, ಯಾಕೆಂದ್ರೆ ಆ ವ್ಯಾಪ್ತಿ ಅಂತಾರಾಷ್ಟ್ರೀಯ ರಾಷ್ಟೀಯ ಅಂತಾರಾಷ್ಟ್ರೀಯದವರೆಗಿರುತ್ತೆ, ಅವನ ಬೆಳವಣಿಗೆ ಅವಕಾಶ ಆಗುತ್ತೆ. ಅಲ್ಲಿಂದ ಮುಂದೆ ಮತ್ತೆ ನಾನು ಅತ್ಯಂತ ಗಂಭೀರತೆಯಿಂದ ಈ ಸಂಗೀತದ ಕೈಂಕರ್ಯವನ್ನ ಮಾಡ್ತಾ ಬಂದ. ಮುಂದೆ ನಂತರ ನೀವು ಗೋಕರ್ಣದಿಂದ ಬೇರೆ ಊರುಗಳಿಗೆ ಹೋಗ್ತಾ ಬಂದ್ರೆ ಹೇಗೆ, ಈಗ ಮಗ ಮತ್ತೆ ನಿಮ್ಮ ಶ್ರೀಮತಿಯವರು ಮತ್ತೆ ನಿಮ್ಮ ಸಂಗೀತದ ಪರಂಪರೆ ಮುಂದೆ ಹೇಗೆ ಬೆಳೀತಾ ಹೋಯ್ತು? ಯಾಕಂದ್ರೆ ಗೋಕರ್ಣದಲ್ಲಿ ಸ್ವಲ್ಪ ಲಿಮಿಟೆಡ್ ಆಯ್ತು ಅಂತ ಅನ್ಸುತ್ತೆ, ಈಗ ಇನ್ನೊಬ್ಬರನ್ನ ಊರಿಗೆ ಕರೆಸ್ಕೊಂಡು ಹೇಳಿಸ್ಕೊಳ್ಬೇಕು ಅಂದ್ರೆ ಕಷ್ಟ ಆಗ್ತದೆ. ಅಲ್ಲಿ ಮತ್ತೆ ಒಂದು ತೊಡಕುಂಟಾಯ್ತು, ಅಲ್ಲಿ ಸಂಗೀತ ಕ್ಲಾಸ್ ನಿಲ್ಲುವ ಪರಿಸ್ಥಿತಿ ಬಂತು. ಅದಕ್ಕೂ ಮೊದಲೇ ನಾನು ನನಗಿನ್ನೂ ಸ್ವಲ್ಪ ವಿಶೇಷವಾದ ಒಂದು ವ್ಯಕ್ತಿ ಸಂಗೀತ ವಿದ್ವಾಂಸರ ಹತ್ರ ಧನಂಜಯನ್ನ ನಮ್ಮ ಮನೆಯವರನ್ನ ಕಳಿಸಬೇಕಂತ ಹೇಳಿ ಆಲೋಚನೆಯಿಂದ ನಾನು ಧಾರವಾಡ ಹಾವೇರಿ ಹೀಗೆ ನಮ್ಮ ಉತ್ತರ ಕರ್ನಾಟಕದ ಕೆಲವು ನನ್ನ ಶಾಖೆಗಳಿಗೆ ವರ್ಗ ಮಾಡುವಂತೆ ನನ್ನ ಅಧಿಕಾರಿಗಳನ್ನು ಕೇಳ್ತಾ ಇದ್ದೆ. ಕೊನೆಗೆ ಹಾವೇರಿ ಸಿಕ್ತು. ಹಾವೇರಿಯಲ್ಲಿ ನಾನು ಗುರಿ ಇಟ್ಕೊಂಡಿದ್ದು ಅಂದ್ರೆ ಪಂಡಿತ ಪೂಜ್ಯರಾದಂತಹ ಪಂಡಿತ್ ಚಂದ್ರಶೇಖರ ಪುರಾಣಿಕ ಮಠರನ್ನ, ಅದರಲ್ಲಿ ನಾನು ಬರೋದ್ರೊಳಗು ಅವರಿಗೆ ಆಕಾಶವಾಣಿಗೆ ಕೆಲಸ ಸಿಕ್ಕಿ ಧಾರವಾಡಕ್ಕೆ ಹೋಗ್ಬಿಟ್ರು. ಅಲ್ಲಿ ಒಂದ್ ಎರಡು ವರ್ಷ ನಮ್ದ ಶಾಸ್ತ್ರೀಯ ಸಂಗೀತ ಅಭ್ಯಾಸ ಕುಂಠಿತವಾಯ್ತು. ಅದ್ರ ಮೂಲತಃ ನಮ್ಮ ಶ್ರೀಮತಿಯವರು 6-7 ವರ್ಷ ಅಭ್ಯಾಸ ಮಾಡೋದೊಂದು ಇರೋದ್ರಿಂದ ಅದನ್ನೇ ಒಂದು ಮಾಡ್ತಾ ಮಾಡ್ತಾ ಬಂದ್ವಿ. ಮತ್ತೆ ಅವನ ಪ್ರತಿಭೆಗೆ ಬೇಕಾದಂತ ಉಳಿದ ಒಂದು ಉತ್ಸಾಹ ಪ್ರೋತ್ಸಾಹ ಎಲ್ಲ ಜನರಿಗೆ ಸಿಗ್ತಾ ಬಂತು. ಅಂದ್ರೆ ಮಗ ಧನಂಜಯನಿಗೆ ಗೀತಾ ಹೆಗಡೆ ಹೌದು ಆ ಮೊದಲ ಗುರು, ಜನನಿ ತಾನೇ ಮೊದಲ ಗುರು ಅವನಿಗೆ, ಹಾಗಾಗಿ ಅವನ ಧನ್ಯ ಅವನು. ಆ ರೀತಿಯಿಂದ ಬೆಳೆದು ಅಲ್ಲಿ ಹಾವೇರಿಯಲ್ಲಿ ಕೆಲವು ವರ್ಷ ಇದ್ದು ಆಮೇಲೆ ಅಲ್ಲಿಂದ ಮತ್ತೆ ಧಾರವಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ಯಾಕೆ ನಮ್ಮ ಹಿಂದೂಸ್ತಾನಿ ಸಂಗೀತಕ್ಕೆ ಒಂದು ಕಾಶಿ ಇದ್ದಾಗೆ ನಮ್ಮ ಉತ್ತರ ಕರ್ನಾಟಕ ಅಲ್ಲಿ ಹೋಗಿ ಕಲ್ತು ಬಿಟ್ರು ಕಾಶಿ ಪಂಡಿತರೋದಾಗೆ ಅಂತ ಲೆಕ್ಕ. ಹಾಗಾಗಿ ಬಹಳ ಪ್ರಯತ್ನ ಮಾಡಿದ್ದೆ. ಅನೇಕ ದಿಗ್ಗಜರು ಆ ಕಾಲದಲ್ಲಂತೂ ಬಹಳ ಹೆಸರಿದ್ದಾರೆ ನೀಡಿದಂತ. ಹೌದೌದು, ಅಲ್ಲಿ ನಾನು ಹೋಗಿ ವೆಂಕಟೇಶ್ ಕುಮಾರ್ ಅವರ ಹತ್ರ ನಮ್ಮ ಮಗ ಮತ್ತು ನನ್ನ ಪಂಡಿತ್ ವೆಂಕಟೇಶ್ ಕುಮಾರ್ ಅವರ ಹತ್ರ ಸೇರಿದ್ರು. ಆದ್ರೆ ಈ ನಮ್ಮ ಎಲ್ಲವೂ ನಾವು ಎಣಿಸ್ಕೊಂಡಾಗೆ ಆಗುದಿಲ್ಲಲ್ಲ ಜೀವನದಲ್ಲಿ. ನನ್ನ ಒಂದು ನೌಕರಿಯ ಪದನಿಮಿತ್ತವಾಗಿ ನನ್ನನ್ನ ಬೆಂಗಳೂರಿಗೆ ವರ್ಗ ಮಾಡಬೇಕು. ಸುಮಾರು ಎಷ್ಟು ವರ್ಷ ವೆಂಕಟೇಶ್? ಇಲ್ಲ ಇಲ್ಲ, ಬಹಳ ಕೊಚ್ಚ. ಆ ಒಂದು 6 ತಿಂಗಳ ಕಾಲ ಅಷ್ಟೇ ನನಗೆ ಧಾರವಾಡಕ್ಕೆ ಹೋದಿದ್ದು, ಮತ್ತೆ ಒಂದು 6 ತಿಂಗಳ ಅಷ್ಟೇ ಇದ್ದಿದ್ದು. ಆಮೇಲೆ ನಾನು ಬೆಂಗಳೂರಿಗೆ ಬರುವಂತ ಪರಿಸ್ಥಿತಿ ಬಂತು. ಬಹಳ ಒದ್ದಾಡಿದ್ದೀನಿ ಆಗ ಬೆಂಗಳೂರಿನ ನಂತರದ ಒಂದು ದಿನಗಳನ್ನ ಬೆಂಗಳೂರಿನಲ್ಲಿ ಹೇಗೆ ಬೆಳೀತಾ? ಬೆಂಗಳೂರಿನಲ್ಲಿ ಆ ಕಾಲದಲ್ಲಿ ಹಿಂದೂಸ್ತಾನಿ ಸಂಗೀತದ ಈಗಿನ ಅಥವಾ ಈಗಿನ ಧಾರವಾಡದಲ್ಲಿರುವಂತಹ ವಾತಾವರಣ ಇಲ್ಲಿ ಇರಲಿಲ್ಲ. ಬೆಂಗಳೂರಿನ ದಿನಗಳನ್ನ ನೆನಪು ಮಾಡಿಕೊಳ್ಳೋಣ. ಒಂದು ಒಂದು ಗೀತೆಯನ್ನ ಕೇಳಿಕೊಂಡು ವೆಂಕಟೇಶ್ ಕುಮಾರ್ ಅವರನ್ನ ನೆನಪು ಮಾಡಿಕೊಂಡ್ರಿ, ಅವರ ಧ್ವನಿಯಲ್ಲಿ, ಅವರ ಶ್ರೀಮಂತ ಧ್ವನಿಯಲ್ಲಿ ಇರುವಂತಹ ಒಂದು ಗೀತೆಯನ್ನ ಕೇಳ್ತಾ ನಮ್ಮ ಸಂಭಾಷಣೆಯನ್ನ ಮುಂದುವರೆಸೋಣ. ಸ್ನೇಹಿತರೆ, ರಾಗ ಅನುರಾಗ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಿ. ಸಮಯ ಇದು 8:32 ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಗಳಲ್ಲಿ.
ಮಾನಿ ನೀರನ್ನೆ ಪಾರ್ವತಿ ಪಾಲಿಸನ್ನ ಮಾನಿ ನೀರನ್ನೆ ಪಾರ್ವತಿ ಭಕ್ತರ ಸಾರಥಿ ವಂದಿತೆ ಪಾರ್ವತಿ ಭಕ್ತರ ಸಾರಥಿ ವಂದಿತೆ ಸುರಪತಿ ಗಜಮುಖ ಮೂರುತಿ ಮಾತೆ ಸುರಪತಿ ಗಜಮುಖ ಸುರಪತಿ ಗಜಮುಖ ಸುರಪತಿ ಗಜಮುಖ ಮೂರುತಿ ಮಾತೆ ಪಾರ್ವತಿ ಪಾಲಿಸನ್ನ ಮಾರಿ ನಿರನ್ನೆ ಪಾರ್ವತಿ ಪಾಲಿಸನ್ನ ಮಾರಿ ನಿರನ್ನೆ ಮನದಭಿಮಾನಿಯೇ ನೆನೆವೆನು ನಿನ್ನ ಮನದಭಿಮಾನಿಯೇ ನೆನೆವೆನು ನಿನ್ನ ಅನುಸರಿಸನ್ನನು ಅಂಬುಜ ಪಾಣಿ ಅನುಸರಿಸನ್ನನು ಅಂಬುಜ ಪಾಣಿ ಅನುಸರಿಸನ್ನನು ಅಂಬುಜ ಪಾಣಿ ಅನುಸರಿಸನ್ನನು ಅಂಬುಜ ಪಾಣಿ ಪಾರ್ವತಿ ಪಾಲಿಸನ್ನ ಮಾನಿ ನೀರನ್ನೆ ಪಾರ್ವತಿ ಪಾಲಿಸನ್ನ ಮಾನಿ ನೀರನ್ನೆ ಸ್ನೇಹಿತರೆ ಆಕಾಶವಾಣಿ ಬೆಂಗಳೂರಿನ ಎಫ್ಎಂ ರೇನ್ಬೋ 101.3 ಮೆಗಾಹೆರ್ಟ್ಸ್ ಟ್ಯೂನ್ ಮಾಡಿದ್ದೀರಿ. ಈ ಸಮಯದಲ್ಲಿ ಸಪ್ತಕ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಸಂಚಾಲಕರಾಗಿರುವಂತಹ ಶ್ರೀ ಜಿಎಸ್ ಹೆಗಡೆಯವರ ಜೊತೆ ನಾವು ಮಾತನಾಡ್ತಾ ಇದ್ವಿ. ಗೋಕರ್ಣದಲ್ಲಿದ್ದು ಗುಣವಂತೆಯಲ್ಲಿ ಹುಟ್ಟಿ ಗೋಕರ್ಣದಲ್ಲಿದ್ದು ನಂತರ ಧಾರವಾಡಕ್ಕೆ ಬಂದು ತಮ್ಮ ಸಂಗೀತ ಯಾತ್ರೆ ಬೆಂಗಳೂರಿನವರೆಗೆ ನಮ್ಮನ್ನು ತಂದು ಹಾಕ್ತು ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರಿನ ನಂತರದ ಅವರ ಸಂಗೀತ ಯಾತ್ರೆ ಹೇಗಿತ್ತು, ಅವರ ಕುಟುಂಬದ ದಿನಗಳು ಹೇಗಿತ್ತು, ಸಂಗೀತದ ದಿನಗಳು ಅನ್ನೋದನ್ನ ಅವ್ರ ಜೊತೆನೆ ಮಾತನಾಡೋಣ. ಬನ್ನಿ, ಬೆಂಗಳೂರಿಗೆ ಬಂದ್ರಿ. ಬೆಂಗಳೂರಿಗೆ ನಾವು ಬಂದಾಗ ಇಲ್ಲಿ ಹಿಂದೂಸ್ತಾನಿ ಸಂಗೀತದ ವಾತಾವರಣ, ನಮ್ಮ ಧಾರವಾಡದಲ್ಲಿರುವಂತಹ ಉತ್ತರ ಕರ್ನಾಟಕದಲ್ಲಿರುವಂತ ವಾತಾವರಣ ಇಲ್ಲಿ ಇರಲಿಲ್ಲ. ಅಂದ್ರೆ ಇಷ್ಟು ಜನ ಕೇಳುವವರು ಕಲಿಸುವವರು ಯಾವುದೂ ಇರಲಿಲ್ಲ. ಅಂದ್ರೆ ಇದು ಮೈಸೂರು ಪ್ರಾಂತ್ಯಕ್ಕೆ ಹೆಚ್ಚು ಪ್ರಭಾವನ ಇತ್ತು. ಅದೇ ಹೇಳಿದಲ್ಲ ನಾಗ, ಆ ರೀತಿಯಾದ ಒಂದು ಒಳ್ಳೇದು ಹೌದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹಾಗಿತ್ತು. ಅಂತ ಕಾಲದಲ್ಲಿ ನನಗೆ ಬಹಳ ಧನಂಜಯನೇ ಯಾಗ ಮಾಡೋದು ಅಂತ ಹೇಳುವಂದ. ಯಾಕೆಂದ್ರೆ ಅವನು ವಿದ್ಯಾಭ್ಯಾಸವೇ ನನ್ನ ಜೀವನದ ಪರಮ ಲಕ್ಷ್ಯ ಆಗಿತ್ತು. ವಿದ್ಯಾಭ್ಯಾಸ ಅಂದ್ರೆ ಇಂಜಿನಿಯರ್ ಡಾಕ್ಟರ್ ಮಾಡೋದಲ್ಲ, ಸಂಗೀತ ವಿದ್ಯಾಭ್ಯಾಸ ಬಹಳ ನಾನು ಆಗ ನೊಂದ್ಕೊಂಡಿದ್ದೆ. ತುಂಬಾ ಪ್ರಯತ್ನ ಮಾಡಿದೆ ಬೆಂಗಳೂರಿಂದ ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ. ಅಂತ ಕಾಲದಲ್ಲಿ ನನಗೆ ಒಂದು ಒಳ್ಳೆ ಹಾದಿ ತೋರಿಸ್ಕೊಟ್ಟವರು ನಮ್ಮ ಶ್ರೀಮತಿ ಗಂಗೂಬಾಯಿ ಹಾಂಗಲ್ ಅವರು. ಏ ಯಾಕೆ ಹೆದರ್ತೀರಪ್ಪ, ಅಲ್ಲಿ ತೊರೆಯೋರು ಅಂತ ಇದಾರ, ನಾನು ಹೇಳ್ತೀನಿರಪ್ಪ, ನೀವು ಅವ್ರು ತಗೋತಾರ, ಒಳ್ಳೆ ವಿದ್ವಾಂಸ ಇದ್ದಾರೆ ಅಂತ. ಹಾಗಾಗಿ ನಾನು ಇಲ್ಲಿ ಬಂದ ಮೇಲೆ ನಮ್ಮ ಗಂಗೂಬಾಯಿ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರ ಒಂದು ಆಶೀರ್ವಾದ ತಿಳ್ಕೊತೀನಿ. ಪಂಡಿತ್ ವಿನಾಯಕ್ ತೊರೆಯವ್ರ ಹತ್ರ ನಮ್ಮ ಮಗ ಧನಂಜಯ್ ಮತ್ತು ಶ್ರೀಮತಿ ಗೀತಾ ಹೆಗಡೆ ಸಂಗೀತ ಅಭ್ಯಾಸ ಒಂದು ನನ್ನ ಈ ಜೀವನದ ಆಸೆಗೆ ಒಂದು ಪುಟ ಇಟ್ಟ ಚಿನ್ನದ ಹಾಗೆ ಅದಕ್ಕೆ ಹೆಚ್ಚಿನ ಮೆರಗು ಬರಲಿಕ್ಕೆ ಕಾರಣ ಆಯ್ತು. ಕಿರಾಣ ಮತ್ತು ಗ್ವಾಲಿಯರ್ ಘರಾನ, ಗ್ವಾಲಿಯರ್ ಘರಾನ ಮುಖ್ಯವಾಗಿ ಗ್ವಾಲಿಯರ್ ಆ ಘರಾನ. ಆ ಒಂದು ಉತ್ತಮವಂತ ಪಂಡಿತ್ ವಿನಾಯಕ್ ತೋರೆಯವರ ಶಿಷ್ಯತ್ವ ವಹಿಸಿದಂತಹ ಸುಯೋಗ ನನ್ನ ಮಗ ಮತ್ತು ನನ್ನ ಶ್ರೀಮತಿಯರಿಗೆ ಲಭ್ಯವಾಯಿತು. ಆದ್ರೆ ಆಗ ಕಲಿಯುವ ಕಷ್ಟ ನಿಮಗೆ ಸಾಮಾಜಿಕವಾಗಿದ್ದ ಈಗಿನ ಇವರಿಗೆ ಮತ್ತೆ ಹಾಗೆ ಹೇಗೆ ಇತ್ತು ಅಂತ ಹೇಳುವಾಗ ಒಂದು ಮಾತು ಹೇಳ್ತೀನಿ. ನಾವು ಬೆಂಗಳೂರಿಗೆ ಬಂದಾಗ ನನಗೆ ನನ್ನ ಆಫೀಸ್ ಇರೋದು ಕೋರಮಂಗಲ, ನನ್ನ ಮನೆ ಇರೋದು ಮನೆ ಮಾಡಿದ್ದು ಜೆಪಿ ನಗರ ರಾಗಿಗುಡ್ಡ. ಅಲ್ಲಿ ನಮ್ಮ ಧನಂಜಯ ರಾಗಿಗುಡ್ಡ ಶಾಲೆಯಲ್ಲಿ 6 ಮತ್ತು 7ನೇ ಕ್ಲಾಸ್ ಕನ್ನಡ ಮೀಡಿಯಂ ಅಲ್ಲಿ ಕಲ್ತವನು. ಅಲ್ಲಿಂದ ಪಂಡಿತ್ ವಿನಾಯಕ್ ತೊರೆಯುವುದು ರಾಜಾಜಿನಗರದಲ್ಲಿ. ಅಲ್ಲಿಗೆ ಬಂದು ನನ್ನ ಶ್ರೀಮತಿಯವರು ಮಗನನ್ನು ಕರ್ಕೊಂಡ್ಬಂದು ಸಂಗೀತ ಕ್ಲಾಸ್ ಅನ್ನು ಪಡ್ಕೊಳ್ಬೇಕಿತ್ತು. ವಿದ್ಯಾಭ್ಯಾಸ ಟ್ರಾನ್ಸ್ಪೋರ್ಟ್ ಸಹ ಏನಿರಲಿಲ್ಲ. ಅವನು ಹಾವೇರಿಂದ ರಾಜಾಜಿನಗರಕ್ಕೆ ಬರಬೇಕಂದ್ರೆ ಜೆಪಿ ನಗರದಲ್ಲಿ ಬೆಳಿಗ್ಗೆ 1.5 ತಾಸು 5:30 ಅಲ್ಲಿಂದ ಹೊರಡಬೇಕಿತ್ತು. ಅಲ್ಲಿ ಬಸ್ ಹತ್ತಿ ಇಲ್ಲಿ ಬೆಳಿಗ್ಗೆ 5:30 ಹೊರಟು ಇಲ್ಲಿ 7:30 ಬಂದು ಕ್ಲಾಸ್ ಮುಗಿಸಿಕೊಂಡು ಪುನಃ ಮತ್ತೆ ಅವನು ಅಲ್ಲಿ ಜೆಪಿ ನಗರಕ್ಕೆ ಹೋಗಿ ಅಲ್ಲಿ ಮತ್ತೆ ಇಂದು ಮತ್ತೆ 11 ಗಂಟೆ ಶಾಲೆಗೆ ಹೋಗ್ತಿದ್ದ. ಇದು ಯಾವಾಗ ಅವನಿಗೆ ಬರೇ 11 ವರ್ಷ ಅದು ನಾನು ಹೇಳ್ತಾ ಇರೋದು. ಅಂತ ಕಾಲಾಗ ಬಹಳ ಆಗ ಅನುಭವಿಸಿದೆ ಕಷ್ಟ. ಅದ್ರಲ್ಲಿ ಬೇಕಿತ್ತು ಅಷ್ಟು ಕಷ್ಟಪಟ್ಟರೆ ಬರುವುದು ಸಂಗೀತ. ಅದಂತ ಒಳ್ಳೆ ವಿದ್ವಾಂಸ ಹತ್ರ ಕಲಿಯುವಂತೂ ಅಷ್ಟು ಬೇಕೇ ಬೇಕಿತ್ತು.
ಆಮೇಲೆ ಅವನು ಒಂದು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟದ ಒಂದು ಸ್ಪರ್ಧೆ ಇತ್ತು. ನಮ್ಮ SRA ಕಲ್ಕಟ್ಟಾ ಅವರು ಟ್ಯಾಲೆಂಟ್ ರಿಸರ್ಚ್ ಒಂದು ಇದು ಮಾಡಿದ್ರು. ಅದರಲ್ಲಿ ಧನಂಜಯ ಯಶಸ್ವಿಯಾಗಿ ಇಲ್ಲಿ ಆಯ್ಕೆಯಾದ. ಅದರಲ್ಲಿ ಕಲ್ಕತ್ತಾದಲ್ಲೂ ಹಾಡಿ ಒಳ್ಳೆ ಹೆಸರು ತಗೊಂಡ. ಅವನ ಇದೆಲ್ಲ ಅವನ 12ನೇ ವರ್ಷದಲ್ಲಿ. ಆಗ ಮತ್ತೆ ನಾ ಪುನಃ ನಮ್ಮ ಬ್ಯಾಂಕಿನ ಚೇರ್ಮನ್ ರನ್ನು ಭೇಟಿಯಾಗಿ ಹೀಗೆ ನನಗೆ ಅವನ ಅಭ್ಯಾಸಕ್ಕೆ ಬಹಳ ನನಗೆ ಅವಕಾಶ ಬೇಕು, ದಯಮಾಡಿ ಹತ್ರ ಕೊಡಿ. ಆಗ ನನಗೆ ಈ ರಾಜಾಜನರ ಹತ್ರ ಶಾಖೆಗಳಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಹಾಗಾಗಿ ಅಲ್ಲಿಂದ ಮುಂದೆ ಸಂಗೀತದ ಅಭ್ಯಾಸದ ಮಟ್ಟಿಗೆ ನನ್ನ ಶ್ರೀಮತಿ ಮತ್ತು ಮಗನ ಸಂಗೀತದ ಅಭ್ಯಾಸದ ಒಂದು ಯೋಚನೆ ನನಗೆ ಕಡಿಮೆ ಆಯಿತು. ಆದರೆ ಆಗ ಈ ಸಂಗೀತದ ಬೆಳೆಸಬೇಕು, ಅದರ ನಮ್ಮ ಪ್ರಚಾರ ಮಾಡಬೇಕು ಹೇಳುವ ನನ್ನ ತುಡಿತಕ್ಕೆ ಒಂದು ಅವಕಾಶವೂ ಸಿಕ್ತು. ಆಗ ಪಂಡಿತ್ ವಿನಾಯಕ್ ತೋರಿಯವರ ಗುರುಗಳಾದಂತಹ ಗುರುರಾಜ್ ದೇಶಪಾಂಡೆಯವರ ಹೆಸರಿನಲ್ಲಿ ಅವರೇ ಸ್ಥಾಪಿಸಿದಂತಹ ಒಂದು ಸಂಸ್ಥೆ, ಅದಕ್ಕೆ ಒಂದು ಕಾರ್ಯದರ್ಶಿಯವರ ಅವರ ಅವಶ್ಯಕತೆ ಇತ್ತು. ಅದು ನಾನು 15 ವರ್ಷಗಳ ಕಾಲ ಅವರ ಹೆಗಲಿಗೆ ಹೆಗಲು ಕೊಟ್ಟು ಅವರ ಯಾವ ಜವಾಬ್ದಾರಿಯನ್ನು ವಿಶೇಷವಾಗಿ ಅವರಿಗೆ ಹೇರಿದೆ. ನಾನೇ ಅದನ್ನ ಮೈ ಮೇಲೆ ತಗೊಂಡು ಆ ಒಂದು ಸಂಸ್ಥೆಯನ್ನು ಬೆಳೆಸುವ ಸಂಪೂರ್ಣ ಕೈಕಾರ್ಯವನ್ನು ನಮ್ಮ ಮನೆಯ ಆಫೀಸ್ ಮಾಡಿ ನಾನು ನನ್ನ ಶ್ರೀಮತಿ ಮಗ ಉಳಿದ ಎಲ್ಲ ಅವರ ಶಿಷ್ಯರೆಲ್ಲ ಸೇರಿ ಆ ಸಂಸ್ಥೆ ಬೆಳೆವ ಒಂದು ಅವಕಾಶ ಮಾಡಲಿಕ್ಕೆ ನನಗೆ ಬಹಳ ಒಂದು ಆಗ ಸಿಕ್ತು. ನನ್ನ ಸಂಘಟನೆಗೆ ನನ್ನ ಸಂಘಟನೆ ಆ ತುಡಿತಕ್ಕೆ ಆ ಕಾರ್ಯಕ್ಕೆ ಒಂದು ವೇದಿಕೆ ಸಿಕ್ಕಿದ್ದು ಅದು ಆ ಸಂಸ್ಥೆಯಿಂದ. ಖಂಡಿತ ಅದನ್ನ ಬೆಳೆಸಿದ ಒಂದು ಸಂತೋಷವೂ ನನಗಿದೆ. ಅದ್ರ ಸಂಗಡ ನಾನು ಬೆಳೆದೆ ಖಂಡಿತ. ಹೀಗಾಗಿ ಸಂಘಟನೆ ವಿಷಯದಲ್ಲಿ ಮತ್ತು ಸಂಗೀತ ಅಭ್ಯಾಸ ವಿಷಯದಲ್ಲಿ ಆ ನನ್ನ ಒಂದು 15 ವರ್ಷದ ಇನ್ನೊಂದು ಇದರಲ್ಲಿ ನನ್ನ ತಬಲಾ ಕಲಿಯುವಿಕೆಯಿಂದ ಹೆಚ್ಚು ನುಡಿಸುವಿಕೆಯ ಒಂದು ಚಾಪಲ್ಯಕ್ಕೂ ಅವಕಾಶ ಸಿಕ್ತು. ಯಾಕೆಂದ್ರೆ ತೊರೆಯುವವರ ಪ್ರತಿ ಅವರ ಅಭ್ಯಾಸದ ಕಾಲದಲ್ಲಿ ನಾನು ಅವರೊಟ್ಟಿಗೆ ತಬಲಾ ಬಾರಿಸ್ತಾ ಇರ್ತಿದ್ದೆ. ಹಾಗಾಗಿ ಎಷ್ಟೊತ್ತಿಗೆ ಕರೆದ್ರೂ ನಾನು ತಬಲಾ ಬಾರಿಸ್ತು. ಆದ್ರೆ ಆ ತಬಲಾ ಬಾರಿಸೋದ್ರಿಂದ ನನಗೆ ಆತ್ಮಕ್ಕೂ ಒಂದು ಸಂತೋಷ. ಏನು ಹೆಚ್ಚು ಪಾಂಡಿತ್ಯ ನನಗೆ ಸಿಕ್ಕಿಲ್ಲ ಅಥವಾ ಅವರಿಗೆ ಸಾಕಾಗುವಷ್ಟು ನಾನು ಬಾರಿಸ್ತಾ ಇದ್ನಲ್ವೇನೋ, ಒಟ್ಟಾದ್ರೆ ಅವರಿಗೆ ಒಂದು ಲಯ ಹಿಡಿದು ಒಂದು ತಾಳದ ಒಂದು ಇದು ಕೊಡ್ತಿದ್ದೆ. ಆ ನನಗೆ ತುಂಬಾ ಸಂತೋಷ ಆಗ್ತಿತ್ತು. ಅದೇ ರೀತಿ ನನ್ನ ಮಗ ನನ್ನ ಶ್ರೀಮತಿಯವರು ಮತ್ತು ಹಲವಾರು ಅವರ ಶಿಷ್ಯರಿಗೆಲ್ಲ ಅದರಿಂದ ಒಂದು ಸಹಕಾರ ಸಿಕ್ತಿತ್ತು ಅಂತ ನನ್ನ ಅನಿಸಿಕೆ. ಹಾಗಾಗಿ ಸಂಗೀತ ಕಲಿಯುವುದು ಮತ್ತು ಸಂಘಟನೆ ಮತ್ತು ನನ್ನ ಸ್ವಂತ ಆತ್ಮಸಂತೋಷಕ್ಕೆ ನಾನು ತಬಲಾ ನುಡಿಸುವುದು, ಇದು ಮೂರೂ ಒಂದು ಚಿಕ್ಕಂತ ಅತ್ಯಂತ ನನ್ನ ಸಮೃದ್ಧಿಯ ಸಂತೋಷದ ಕಾಲ 15 ವರ್ಷ. ಆಮೇಲೆ ಆ ಸಂಸ್ಥೆಯನ್ನು ಬಿಡಬೇಕಾದಂತಹ ಪ್ರಸಂಗ ಬಂತು. ಅದು ಬಿಟ್ಟ ನಂತರ ತುಂಬಾ ನಾನು ಈ ನನ್ನ ನೌಕರಿ ಜೀವನದಲ್ಲೂ ನಾನು ಇಲ್ಲೊಂದು ವಿಶೇಷ ಅಂತ ತಿಳ್ಕೊಂಡ್ರೆ ವಿಶೇಷ ಅಲ್ದಿದ್ರಲ್ಲ ಸಂಗೀತ ನನ್ನ ಸಂಸ್ಥೆ ನನ್ನ ಬ್ಯಾಂಕಿನ ಜೀವನದಲ್ಲಿ ನಾನು ಪದೋನ್ನತಿ ಅಂದ್ರೆ ಪ್ರಮೋಷನ್ ಅನ್ನೇ ನಾನು ಅಕ್ಸೆಪ್ಟ್ ಮಾಡಲಿಲ್ಲ. ಒಂದು 10-12 ಸಲ ಪ್ರಮೋಷನ್ ಬಂತು. ಯಾಕೆಂದ್ರೆ ನಾನು ಪ್ರಮೋಷನ್ ತಗೊಂಡು ಹೋಗ್ಬಿಟ್ರೆ ಒಂದು ನನ್ನ ಸಂಗೀತ ಈ ನಾನು ಏನು ಹೇಳದಂತ ನನ್ನ ಸಂತೋಷದ ಸಂಗತಿಗಳೆಲ್ಲ ಮರೆಯಾಗುತ್ತೆ. ಈ ನನಗೆ ಈ ಹೆಚ್ಚಿನ ವೇತನ ಸಿಕ್ತಿತ್ತು, ಹೆಚ್ಚಿನ ಸೌಕರ್ಯ ಸಿಕ್ತಿತ್ತು, ಹೆಚ್ಚಿನ ಗೌರವ ಸಿಕ್ತಿತ್ತು. ಆದ್ರೆ ನನಗೆ ಆತ್ಮಸಂತೋಷ ನನಗೆ ಯಾವಾಗಲೂ ಬಯಸಿದ್ವು ನಾನು, ಮತ್ತು ನನ್ನ ಸಂತೋಷವನ್ನು 4 ಮಂದಿ ಹಂಚಲಿಕ್ಕೆ ಬಯಸಿದ್ವನು. ಅದು ಸಂಘಟನೆ ಮೂಲಕ ಅದು ಸಂಘಟನೆ ಮೂಲಕ ಅದನ್ನು ಹಂಚುವಂತಹದ್ದು. ಈ ಕಾರ್ಯಕ್ರಮ ನನ್ನ ಹೆಚ್ಚಿನ ನನ್ನ ಒಲವು ತೋರಿಸಿಕೊಂಡೆ. ಹಾಗಾಗಿ ಆ ಪದೋನ್ನತಿಯನ್ನು ನಾನು ಬಿಟ್ಟು ಕಲಾವಿದರು ಹಾಡಬೇಕು, ಅವರ ಕಲೆ ರಸಿಕರ ಹೃದಯಕ್ಕೆ ತಲುಪಬೇಕು ಅಂತಂದ್ರೆ ಅದನ್ನ ಆಯೋಜನೆ ಮಾಡಿ ಅದಕ್ಕೆ ಅಲ್ಲೊಂದು ಮೀಡಿಯಾ ಕ್ರಿಯೇಟ್ ಆಗಬೇಕಾಗಿರುವಂತದ್ದು ಮೀಡಿಯಾ. ಅದರಲ್ಲಿ ಸಂಘಟನೆ ಬಗ್ಗೆ ಆಗಿ ಇರಬೇಕು, ಸಂಘಟಕ ಅನ್ನೋ ಬಗ್ಗೆ ಒಂದು ಮಾತು ಹೇಳ್ತೀನಿ ನಿಮಗೆ. ಈ ವಿಷಯದಲ್ಲಿ ಅಲ್ಲಿ ನನಗೆ ಒಂದು ಒಳ್ಳೆಯ ಅವಕಾಶ ಆಯಿತು. ಆಮೇಲೆ ಅದು ಬಿಟ್ಟ ನಂತರ ಏನ್ ಬಹಳ ನನ್ನ ಯೋಚನೆ ಬಿದ್ದೆ, ನನ್ನ ಉದ್ದೇಶಕ್ಕೆ ಇರುವಾಗೆಲ್ಲ ಹೊಡ್ತಾ ಇತ್ತಲ್ಲ ಅಂತೇಳಿ. ಆಗ ಮತ್ತೆ ನನ್ನ ಸ್ನೇಹಿತರು ನನ್ನ ಎಲ್ಲ ಯಾಕೆ ಮಾಡ್ತೀರಿ ನೀವೊಂದು ಸಂಸ್ಥೆ ಮಾಡಿ ನಾವೆಲ್ಲ ಬೆನ್ನೇರಿ ನನಗೂ ಯಾಕೆ ನನಗೆ ಸಿಕ್ಕ ನನಗೆ ಬೇರೆ ಯಾವ ಅನುಭವ ಮಾಡಿಲ್ಲ, ಕೃಷಿ ಮಾಡಿಲ್ಲ, ಬ್ಯಾಂಕ್ನಲ್ಲಿ CIB ಪಾಸ್ ಮಾಡಿಲ್ಲ, ಯಾವ ನನ್ನ ಆ ಅನುಭವ, ಬಟ್ ಈ ಅನುಭವ ನನಗಿತ್ತು. ಇದನ್ನೇ ನಾನು ನಮ್ಮತ್ತ ಸಂತೋಷ ಇದರಲ್ಲೇ ಇತ್ತು. ನಾನು ಸಂಪೂರ್ಣ ತೊಡಸ್ಕೊಳ್ಳುವಂತ ಅವಕಾಶ ನನಗೆ ಇದರಲ್ಲಿ. ಹಾಗಾಗಿ ಈ ಸಪ್ತಕ ಅಂತ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಇದು 7ನೇ ವರ್ಷ. ತನ್ನದೇ ರೀತಿಯಲ್ಲಿ ಸಪ್ತಕ ಸಂಸ್ಥೆ ತನ್ನ ಕೆಲಸವನ್ನು ಮಾಡ್ತಾ ಇದೆ. ಸಪ್ತಕ ಸಂಸ್ಥೆಯ ಮೂಲ ಉದ್ದೇಶ ಮಾಡುವಾಗ ನಾನು ಸ್ವಲ್ಪ ನನ್ನದೇ ಸ್ವತಂತ್ರವಾದಂತಹ ಸಂಸ್ಥೆ, ಅದರಿಂದ ನನ್ನದೇ ಆದಂತಹ ವಿಚಾರಗಳನ್ನಲ್ಲಿಟ್ಟುಕೊಂಡು ಆ ರೀತಿ ನಾನು ತೊಡಸ್ಕೊಂಡೆ. ಪ್ರಪ್ರಥಮವಾಗಿ ಈ ಸಪ್ತಕ ಸಂಸ್ಥೆಯ ನನ್ನ ಉದ್ದೇಶದಲ್ಲಿ ಪ್ರಪ್ರಥಮವಾಗಿ ಬಡ್ಡಿಂಗ್ ಆರ್ಟಿಸ್ಟ್ ಅಂದ್ರೆ
ನಿಮ್ಮ ಯಂಗ್ ಆರ್ಟಿಸ್ಟ್ ಯಂಗ್ ಅಂಡ್ ಬಡ್ಡಿಂಗ್ ಅಂದ್ರೆ ಉದಯೋನ್ಮುಖ ಕಲಾವಿದರಿಗೆ ಅವಕಾಶ ಮಾಡಿಕೊಡು ಮೊದಲೇ ನನ್ನ ಇದು ಆದ್ಯ ಕರ್ತವ್ಯ ಅಂತ ತಿಳ್ಕೊಂಡು ಅವರಿಗೆ ಅವಕಾಶ ಅದರಲ್ಲೂ ಈ ಕಲಾವಿದರು ಯುವ ಕಲಾವಿದರು ಆದಷ್ಟು ಹಳ್ಳಿ ಪ್ರದೇಶದಿಂದ ಬಂದವನು ಹುಡುಕಿ ತಂದು ಬೆಂಗಳೂರು ಅಂತ ಸಿಟಿ ಒಳಗೆ ಅವರಿಗೆ ಒಂದು ಕಾರ್ಯಕ್ರಮ ಕೊಡುವಂತದ್ದು ವೇದಿಕೆ ಕಲ್ಪಿಸುವಂತ ಒಂದು ಕಾರ್ಯಕ್ರಮ ಆಮೇಲೆ ವಿಶೇಷ ಪರಿಣಿತ ಪಡೆದಂತ ಪಂಡಿತರಿಂದ ವಿದ್ವಾಂಸರಿಂದ ಸಂಗೀತ ಕಾರ್ಯಕ್ರಮ ಅದಲ್ಲದೆ ಆಮೇಲೆ ಬಡ ಮತ್ತು ಪ್ರತಿಭೆ ಇರುವಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡಿ ಅವರಿಗೆ ಸಂಗೀತ ಕಲಿಸುವಂತ ಒಂದು ವ್ಯವಸ್ಥೆ ಅದಲ್ಲದೆ ಹಲವಾರು ಸಂಗೀತ ವಿದ್ವಾಂಸರನ್ನು ಕರೆದು ಅದೊಂದು ಲೆಕ್ಚರ್ ಕಮ್ ಡೆಮಾನ್ಸ್ಟ್ರೇಷನ್ ಅಂತಿರಲ್ಲ ಹಾಗೆ ಅದನ್ನು ಮಾಡುವ ಮಾಡಿ ಅವರಿಗೆ ಜ್ಞಾನವನ್ನು ಬೇರೆ ಬೇರೆ ರೀತಿಯಿಂದ ಬೆಳೆಸಿಕೊಳ್ಳುವಂತಹ ಅವಕಾಶ ಅದಲ್ಲದೆ ಹಿರಿಯ ಸಂಗೀತ ವಿದ್ವಾಂಸರನ್ನ ಸಂಗೀತ ಕಲಾವಿದರನ್ನ ಸಂಗೀತ ಪಂಡಿತರನ್ನ ಇದಲ್ಲದೆ ಸಂಗೀತ ಸಂಘಟಕರನ್ನು ಸಹ ನಾನು ಸನ್ಮಾನ ಮಾಡ್ತಾ ಇದ್ದೀನಿ ಇಲ್ಲಿ ಇದು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಸಂಘಟಕರನ್ನು ನಾನು ಸನ್ಮಾನ ಮಾಡ್ತಾ ಇದ್ದೇನೆ ಯಾಕೆಂದ್ರೆ ನಾನೇ ಸ್ವತಃ ಅದನ್ನ ಅನುಭವಿಸುತ್ತಿರುವುದರಿಂದ ಸಂಘಟನೆಯ ಕಷ್ಟ ಸಂಕಷ್ಟ ಸವಾಲುಗಳು ಏನಂತ ಹೇಳೋದು ನನಗೆ ಗೊತ್ತಿರೋದ್ರಿಂದ ಅದು ಯಾವ ರೀತಿಯ ಮನೋಧರ್ಮ ಇದ್ರೆ ಈ ಸಂಘಟಕರಾಗಿ ನಾನು ಬರಬಹುದು ಅಂತ ಹೇಳೋದು ತಿಳ್ಕೊಳ್ಳೋದ್ರಿಂದ ಅವರ ವಿಶೇಷತೆ ಅರ್ಥ ನನಗೆ ಅರಿವಿರುವುದರಿಂದ ಸಂಗೀತ ಸಂಘಟಕರನ್ನು ಸಹ ನಾನು ಸಂಘಟಕರ ಒಂದು ಪ್ರಾಮಿನೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ನಿಜವಾಗ್ಲೂ ಒಬ್ಬ ಸಂಘಟಕನಾಗಿ ನಿಮಗೆ ನಿಜವಾದ ಸವಾಲುಗಳು ಅಂತ ಹೇಳಿ ಎದುರಾಗಿರುವಂತದ್ದು ಅಥವಾ ಯಾವ ರೀತಿಯ ಅದೇ ಆ ಮನೋಸ್ಥೈರ್ಯ ಅಥವಾ ಮೆಂಟಲ್ ಬ್ಯಾಲೆನ್ಸ್ ಅಂತ ಹೇಳಿ ಖಂಡಿತ ಬೇಕು ಯಾಕಂದ್ರೆ ತುಂಬಾ ಬೇಕು ಖಂಡಿತ ಬೇಕು ಯಾಕಂದ್ರೆ ಈ ಸಂಘಟನೆ ಅಂತ ಹೇಳುವುದು ಯಾವ ವಿಷಯದಲ್ಲಿ ಸಂಘಟನೆ ಮಾಡ್ತಾನೆ ಹೇಳಿದ್ರ ಮೇಲೆ ಹೋಗುತ್ತೆ ಈಗ ಒಂದು ಸಿನಿಮಾ ನಟಿಯನ್ನ ಕರೆದು ಸಿನಿಮಾ ಆರ್ಕೆಸ್ಟ್ರಾ ಕರೆದು ಮಾಡಿ ಹಾಡಿಸಿ ಮಾಡಿ ಒಂದು ಟಿಕೆಟ್ ಇಟ್ಟು ಮಾಡಿದಾಗ ಸಂಘಟದು ಸಂಘಟನೆ ಅದೇ ಒಂದು ಸಂಗೀತಗಾರರನ್ನು ಕರೆದು ಅದನ್ನು ಹಾಡಿಸಿ ಅದನ್ನು ಸಂಗೀತ ಶ್ರೋತೃಗಳಿಗೆ ಕೇಳಿಸುವಾಗ ಅಲ್ಲಿ ನಮಗೆ ಟಿಕೆಟ್ ಇಟ್ಟರೆ ಬೆಂಗಳೂರಿನಲ್ಲಿ ಖಂಡಿತ ಲಾಭ ಅಲ್ಲ ಅಸಲು ಬರೋಲ್ಲ ಆಮೇಲೆ ಅದಷ್ಟನ್ನು ನಾವು ಮಾಡಿಕೊಂಡು ಸಂಗೀತ ಕಾರ್ಯಕ್ರಮ ಮಾಡಬೇಕಾಗುತ್ತೆ ಅಲ್ಲಿ ಸಂಗೀತ ಕಾರ್ಯಕ್ರಮ ಮಾಡಿ ಹೆಸರು ಹಣ ಕೀರ್ತಿ ತಗೊಂಡೋದವರಾಗಲಿ ಸಂಗೀತ ಕೇಳಿ ಸಂತೋಷಪಟ್ಟಂತ ಶ್ರೋತೃಗಳಾಗಲಿ ನಮ್ಮನ್ನು ಹೊಗಳ್ತಾರೆ ಅಥವಾ ನಮ್ಮನ್ನು ವಿಶೇಷ ನಮಗೇನು ಮತ್ತೆ ಮುಂದೆ ಸಹಾಯ ಮಾಡ್ತಾರೆ ಇದನ್ನು ನಾವು ಇಟ್ಕೊಳ್ಬಾರ್ದು ಥ್ಯಾಂಕ್ಲೆಸ್ ಜಾಬ್ ಆಗಿ ಮಾಡಿದ್ರೆ ಮಾತ್ರ ನಾವು ಹಾಗೆ ತಿಳ್ಕೊಂಡೆ ಮಾಡಿದ್ರೆ ಅಲ್ಲಿ ನಿಜವಾಗ್ಲೂ ಒಂದು ಕಚೇರಿ ಶುರು ಆದ ಮೇಲೆ ಅಲ್ಲಿ ಡೈರೆಕ್ಟ್ ಆಗಿ ಅಲ್ಲಿ ಕೇಳುವವರು ಮತ್ತೆ ಹಾಡುವವರು ಇಬ್ಬರಿಗೆ ಸಂಪರ್ಕ ಏರ್ಪಟ್ಟಿರುತ್ತೆ ಹೊರತು ಅಲ್ಲಿ ಇದನ್ನು ಸಾಧ್ಯವಾಗಿಸ್ತಾರೆ ನಿನ್ನೆ ಅಷ್ಟೇ ನಾನು ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಒಂದು ಸಂಗೀತ ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ ಅವರು ಆಡದು ಒಂದೇ ಒಂದು ಮಾತು ನಾನು ತುಂಬಾ ಈ ಸಂಘಟನೆ ಬಗ್ಗೆ ಹೇಳುವಂತ ಅವರು ಹಾಗೆ ಹೇಳಿದ್ರು ಎಲ್ಲಿ ಸಂಗೀತ ಕೇಳುವವರಿದ್ದಾರೋ ಅಲ್ಲಿ ಸಂಗೀತ ಬೆಳೆಯುತ್ತೆ ಸಂಗೀತ ಹಾಡುಗಾರಿದ್ರಷ್ಟೇ ಸಂಗೀತ ಬೆಳೆಯಲ್ಲ ಎಲ್ಲಿ ಪುಸ್ತಕ ಓದೋರಿದ್ದಾರೋ ಅಲ್ಲಿ ಸಾಹಿತ್ಯ ಬೆಳೆಯುತ್ತೆ ಪುಸ್ತಕ ಬರೆಯೋದ್ರಿಂದ ಸಾಹಿತ್ಯ ಬೆಳೆಯುತ್ತೆ ಅಂತ ಹೇಳಿದ್ರು ಎರಡೂ ಬೇಕು ಎಲ್ಲಿ ಕಲಾಕೃತಿಯನ್ನು ನೋಡಿ ಸಂತೋಷ ಪಡೋರಿದ್ದಾರೋ ಅಲ್ಲೇ ಚಿತ್ರಕಲೆ ಬೆಳೆಯುತ್ತೆ ಹೀಗೆ ಎರಡೂ ಅತ್ಯಂತ ಸಮಬಲದ ಸಮತೂಕದ ವಿಷಯಗಳು ಇಲ್ಲಿ ಹಾಗಾಗಿ ಈ ಎರಡು ಸೇತುವೆ ಆಗುವಂತವರು ನಾವು ಈ ಸಂಘಟಕರು ಅದು ಆಗುವಂತದ್ದು ಸೇತುವೆ ಎಷ್ಟು ಭಾರ ಹೊರಬೇಕಂತ ಹೇಳೋದು ನಿಮ್ಗೆ ಅದನ್ನ ಗೊತ್ತಾಗುತ್ತೆ ಆ ಸೇತುವೆ ಭಾರವನ್ನು ಹೊರುವಂತ ಒಂದು ದೃಢ ಸಂಕಲ್ಪ ಆ ನಿಷ್ಕಲ್ಮಶ ಭಾವನೆ ಆ ಯಾವುದೇ ಪೂರ್ವಗ್ರಹ ಪೀಡಿತವಲ್ಲದಂತ ಮನಸ್ಸು ಇದೆಲ್ಲ ಸಂಗೀತ ಸಂಘಟಕನಿಗೆ ಬೇಕಾಗುತ್ತೆ ತುಂಬಾ ಸತಿ ಡ್ಯಾಮೇಜ್ ಕಂಟ್ರೋಲ್ ಕೂಡ ಬಹಳ ಬಹಳ ಆಗುತ್ತೆ ಹವಾಮಾನ ಅಪಮಾನ ಅಸಹನೆ ಅಸೂಯೆ ಎಲ್ಲವನ್ನು ಸಹಿಸಿಕೊಳ್ಬೇಕಾಗುತ್ತೆ ಎಲ್ಲದನ್ನು ಸಹಿಸಿಕೊಳ್ಬೇಕು ಕಾರ್ಯಕ್ರಮ ಮುಗಿದ ಮೇಲೆ ಬಹಳ ಸಂತೋಷ ಪಡ್ತಾರೆ ಬಹಳ ಹೊಗಳ್ತಾರೆ ಆದ್ರೆ ಮತ್ತೊಂದು ಕಾರ್ಯಕ್ರಮ ಮಾಡುವಾಗ ಎಷ್ಟು ಕಷ್ಟ ಅಂದ್ರೆ ಅದೇ ನಿನ್ನೆಷ್ಟು ನನ್ನದ ಅವ್ರ ಮಾತುಗಳು ಬಹಳ ನನ್ನ ಮನಸ್ಸಿನ ಮೇಲೆ ಪರಿಣಾಮ ಮಾಡಿದ್ವು ಯಾಕಂದ್ರೆ ಹೌದು ಎಷ್ಟು ವಿಚಾರ ಮಾಡಿದ್ರೆ ಇದೆರಡನ್ನು ಒಬ್ಬರಿಗೊಬ್ಬರಿಗೆ ಮಾಡುವವರು ಯಾರು ಅದನ್ನ ಸಂಘಟಕ ಮಾಡ್ತಾನೆ ಹಾಗಾಗಿ ಸಂಘಟಕನ ಪಾತ್ರ ಬಹಳ ದೊಡ್ಡ ವಿಶೇಷ ಅದನ್ನು ಒಂದು ನಿಭಾಯಿಸ್ತಾ ಇದ್ದೇನೆ ಅದಕ್ಕೆ ಇದೆಲ್ಲ ಉದ್ದೇಶ ಇಟ್ಟುಕೊಂಡು ನಾನು ನನ್ನ ಸಪ್ತಕ ಸಂಸ್ಥೆಯನ್ನು ಬೆಳೆಸ್ತಾ ಬಂದಿದ್ದೇನೆ ಆದರೆ ಆ ಸಂಸ್ಥೆಯ ಈ ಉದ್ದೇಶಗಳೆಲ್ಲ ಅತ್ಯಂತ ಪರಿಪೂರ್ಣವಾಗಿ
ಅತ್ಯಂತ ಚಂದವಾಗಿ ಮುಂದುವರಿತಾ ಇದೆ ಅಂತ ಹೇಳಿಕ್ಕೆ ನನಗೆ ಬಹಳ ಸಂತೋಷ ಆಗುತ್ತೆ. ಸಂಘಟಕನಾಗಿ ಇರುವಂತಹ ಸವಾಲುಗಳ ಜೊತೆಗೆ ಸಂಘಟಕ ಅಂತಂದ ಕೂಡಲೇ ಕಲಾವಿದರ ಒಡನಾಟ ಸ್ವಲ್ಪ ಹೆಚ್ಚಾಗೇ ಇರುತ್ತೆ. ಅಂದ್ರೆ ಒಬ್ಬ ಕೇಳುಗ ಅಥವಾ ಒಬ್ಬ ಸಹೃದಯ ರಸಿಕ ಆ ಹೊತ್ತಿನಲ್ಲಿ ಆ ಮೂರುವರೆ ಗಂಟೆಗಳ ಕಾಲ ಮಾತ್ರ ಆ ಕಲಾವಿದರನ್ನ ನೋಡಿರ್ತಾರೆ. ಆದ್ರೆ ಒಬ್ಬ ಸಂಘಟಕನಾಗಿದ್ದವನು ಅವರ ಬಿಹೈಂಡ್ ಸ್ಕ್ರೀನ್ ಏನಿರುತ್ತೆ ಅದನ್ನ ಕೂಡ ನೀವು ಅವರ ಜೊತೆಗಿನ ಒಡನಾಟ ಇರುತ್ತೆ ಅಂತದ ಯಾವ್ದಾದ್ರು ಅಂತ ಒಂದು ಥ್ರಿಲ್ಡ್ ಅನುಭವಗಳನ್ನು ಯಾವ್ದನ್ನಾದ್ರೂ ಹಂಚಿಕೊಳ್ಳೋದು ಸಾಧ್ಯತೆ ಇದೆ. ಇದು ಸ್ವಲ್ಪ ಸಮಸ್ಯಾತ್ಮಕ ವಿಷಯ, ಇದನ್ನ ನಾವು ಹೇಳಬಾರದು, ನೀವು ಕೇಳಬಾರದು. ಯಾಕೆ ಹೇಳ್ತೀನಿ ಅಂದ್ರೆ ನಾವು ಅಲ್ಲಿ ಸಂಘಟಕನಾದವನು ಸಂಗೀತಗಾರರನ್ನು ಕಲಾವಿದರನ್ನು ಕರೆಸುವಾಗ ನಮಗೆ ಅವರ ಸಂಗೀತವೇ ಮುಖ್ಯವಾಗಿರುತ್ತೆ ಹೊರತಾಗಿ. ಯಾಕೆ ಹೇಳ್ತೀನಿ ಅಂದ್ರೆ ಸಂಘಟಕನೊಬ್ಬನಿಂದ ಯಾವುದನ್ನು ಬದಲಾವಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಸಂಗೀತ ಚೆನ್ನಾಗಿ ಆಗ್ಬೇಕು, ಯಾಕಂದ್ರೆ ಜನವನು ಅವರು ಅದನ್ನೇ ಬಯಸ್ತಾರೆ. ನನ್ನ ಜೀವನದ ಅನುಭವದ ಪ್ರಕಾರ ಏನೇ ಅವರಿಗೆ ಸಿಗುತ್ತೋ ಅದು ಒಳ್ಳೇದಿದ್ರೆ ಆಗೋಯ್ತು ಅವರಿಗೆ ಬೇಗ. ಅಂತ ಜನರಿಗೆ ಮತ್ತು ಆ ಸಂಗೀತದ ಬೆಳವಣಿಗೆ ಪೂರ್ವಕವಾದಂತಹ ಯಾವುದೇ ವಿಷಯ ಸಕಾರಾತ್ಮಕ ಭಾವನೆಯಲ್ಲಿ ತಗೊಳ್ಬೇಕಾಗುತ್ತೆ. ಅದನ್ನು ಮಾಡಿದ್ರ ಆಗ ಸಂಗೀತ ಬೆಳೀತಾ ಹೋಗುತ್ತೆ. ಇನ್ನು ಈ ಕಲಾವಿದರ ಒಡನಾಟದಲ್ಲಿ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಹೇಳಿದ್ರಲ್ಲ ಅದನ್ನ ಹೇಳ್ತೀನಿ. ಒಂದು ನಿಮ್ಮ ಖಂಡಿತ ಒಂದು ತೊರ್ವಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ರಿ ನೀವು, ವೆಂಕಟೇಶ್ ತೊರ್ವಿ ಅವ್ರ ಬಗ್ಗೆ, ವಿನಾಯಕ್ ತೊರ್ವಿ ಅವ್ರ ಬಗ್ಗೆ. ಅವರು ಕೂಡ ಅತ್ಯಂತ ಒಳ್ಳೆಯ ಗಾಯಕರು, ಶ್ರೇಷ್ಠ ಕಲಾವಿದರು. ಅಂಥವ್ರೊಬ್ರು ನಮ್ಮ ಬೆಂಗಳೂರಿನಲ್ಲಿದ್ದಾರೆ, ನಮ್ಮ ಕರ್ನಾಟಕದಲ್ಲಿದ್ದಾರೆ ಅನ್ನುವಂಥದ್ದು ಕೂಡ ಅಂತ ಹೆಮ್ಮೆಯ ವಿಷಯ. ಅವರು ಹಾಡಿರುವಂತಹ ಒಂದು ಗೀತೆಯನ್ನ ಕೇಳ್ತಾ ನಮ್ಮ ಸಂಭಾಷಣೆಯನ್ನ ಮುಂದುವರೆಸೋಣ ರಾಗ ಅನುರಾಗ ಕಾರ್ಯಕ್ರಮದಲ್ಲಿ. ಸ್ನೇಹಿತರೆ, ನೀವು ಕೂಡ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು ಅಂತ ಇದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ, BGRB ಅಂತ ಹೇಳಿ ಕ್ಯಾಪಿಟಲ್ ಲೆಟರ್ಸ್ನಲ್ಲಿ ಟೈಪ್ ಮಾಡಿ 560060 ಈ ಒಂದು ಸಂಖ್ಯೆಗೆ ನಿಮ್ಮ ಅಭಿಪ್ರಾಯಗಳನ್ನು ಬರೆದು ಕಳಿಸಿ. ನಿಮ್ಮ ಅಭಿಪ್ರಾಯಗಳಿಗಾಗಿ ನಾವು ಕಾಯ್ತಾ ಇರ್ತೀವಿ. FM ರೈನ್ಬೋ ಸ್ಟುಡಿಯೋಸ್ನಲ್ಲಿ ಟ್ಯೂನ್ ಇನ್ ಆಗಿರಿ FM ರೈನ್ಬೋ. ನಾದಮೂರ್ತಿ ನಿನ್ನ ಪಾದ ನಾದಮೂರ್ತಿ ನಿನ್ನ ಪಾದ ಮೋದದಿಂದ ಸದಾಯನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ, ಸದಾಯನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ, ಸದಾಯನ್ನ 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 ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ, ಸದಾಯನ್ನ ಸ್ನೇಹಿತರೆ ರಾಗ ಅನುರಾಗ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ಗಳಲ್ಲಿ ಸಪ್ತಕ ಸಂಸ್ಥೆಯ ಸಂಸ್ಥಾಪಕರಾಗಿರುವಂತಹ ಹಾಗೆಯೇ ಸಂಚಾಲಕರಾಗಿರುವಂತಹ ಶ್ರೀ GS ಹೆಗಡೆ ಅವರ ಜೊತೆಗೆ ನಾವು ಮಾತನ್ನ ಮುಂದುವರಿಸ್ತಾ ಇದ್ವಿ. ಸರ್, ಒಬ್ಬ ಸಂಘಟಕನಾಗಿ, ಒಬ್ಬ ಉತ್ತಮ ಸಂಗೀತ ಶಿಕ್ಷಕಿಯ ಸಂಗೀತ ಗುರುವಿನ ಪತಿಯಾಗಿ, ಗಂಡನಾಗಿ, ಹಾಗೇನೆ ಒಬ್ಬ ಉತ್ತಮ ಸಂಗೀತ ಕಲಾವಿದನ ತಂದೆಯಾಗಿ, ಒಬ್ಬ ಬ್ಯಾಂಕ್ ಉದ್ಯೋಗಿಯಾಗಿ, ತಬಲಾ ವಾದಕನಾಗಿ, ಯಕ್ಷಗಾನ ಪರಂಪರೆಯ ಒಬ್ಬ ಕುಡಿಯಾಗಿ, ಇದಿಷ್ಟು ಒಂದು ನಿಲುವುಗಳನ್ನು ಪಡ್ಕೊಂಡು ಇಂದಿನ ನಿಮ್ಮ ನಿಲುವನ್ನು ನಿಮಗೆ ಒಬ್ಬ ಅಂದ್ರೆ ರಿಟೈರ್ಡ್ ಆದ್ಮೇಲೆ ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ನೀವು ಇಷ್ಟು ದಿನಗಳ ನಿಮ್ಮ ಯಾತ್ರೆ ಹೇಗೆ ಖುಷಿ ಕೊಟ್ಟಿದೆಯಾ? ಯಾವತ್ತು ಆ ತೃಪ್ತಿ ಹೇಗಿದೆ? ಖಂಡಿತ ಅತ್ಯಂತ ಆತ್ಮಸಂತೋಷವನ್ನು ಪಡ್ತಾ ಇದ್ದೀನಿ ಈಗ. ಯಾಕೆಂದ್ರೆ ಜೀವನದುದ್ದಕ್ಕೂ ನಾವು ಗಳಿಸಿದ್ದೆಷ್ಟು ಉಳಿಸಿದ್ದೆಷ್ಟು ಹೇಳುವುದರಿಂದ ಹೆಚ್ಚು
ನಾವು ಸಮಾಜದಿಂದ ಪಡೆದಿದ್ದೆಷ್ಟು ನಾವು ಸಮಾಜಕ್ಕೆ ಕೊಟ್ಟದ್ದೆಷ್ಟು ಅಂತ ತಿಳ್ಕೊಳ್ಳೋದು ಒಂದು ವಿಷಯ ಇಟ್ಕೊಂಡ್ರೆ ನಾನು ಅತ್ಯಂತ ಅದರಲ್ಲಿ ಸಮಾಧಾನ ಚಿತ್ತದಿಂದ ಸಂತೋಷದಿಂದ ನನ್ನ ನಿವೃತ್ತ ಜೀವನವನ್ನು ಕಳೆಯುವಂತ ಒಂದು ವ್ಯವಸ್ಥೆ ನಾನು ಮಾಡಿಕೊಂಡಿದ್ದೇನೆ. ನಾನು ಯಾಕೆ ಹೇಳ್ತೀನಿ ಅಂದ್ರೆ ಈ ಹಲವು ದಶಕಗಳ ಕಾಲ ಒಂದು ನಾಲ್ಕು ದಶಕಗಳ ಕಾಲ ನಾನು ಈ ಸಂಗೀತ ಮತ್ತು ಈ ಸಾಂಸ್ಕೃತಿಕ ಚಟುವಟಿಕೆಯ ಒಂದು ವರದಲ್ಲಿರುವುದರಿಂದ ಅದರಿಂದ ಸಂಗೀತದಿಂದ ಸಿಗುವಂತಹ ಮಾನಸಿಕವಾದಂತಹ ಎಲ್ಲ ಸಂತೋಷಗಳು ಒಟ್ಟಿಗೆ ಸಮಾಜ ಹೇಗೆ ನನ್ನನ್ನು ಒಂದು ಒಳ್ಳೆಯ ಸಂಗೀತದ ಪ್ರೀತಿ ಮಾಡಿ ಎಷ್ಟು ಕಷ್ಟಪಡ್ತಾರೆ ಅಂತ ನೋಡಿ ನನ್ನನ್ನೊಂದು ಅಭಿನಂದಿಸುವಾಗ ಹಲವಾರು ಕಡೆ ನನ್ನ ಸಪ್ತಕದ ಬಗ್ಗೆ ಒಳ್ಳೆಯ ಮಾತಾಡುವಾಗ ನನ್ನ ಸಪ್ತಕ ಸಂಸ್ಥೆಯ ಕಾರ್ಯಕ್ರಮಗಳಿಗೆ ಬರುವ ಶ್ರೋತೃಗಳಿಂದಾಗಿ ಒಳ್ಳೆಯ ಕಲಾವಿದರು ಏ ಸಪ್ತಕಕ್ಕೆ ಬರ್ತೀನಪ್ಪ ನಾವು ಹಾಡ್ತೀವಿ ಅಂತ ಹೇಳುವಂತ ಒಂದು ಅವರು ತೋರಿಸುವಂತ ಔದಾರ್ಯ ತೋರಿಸಿದಾಗ ಅದೇ ರೀತಿ ಮುಂದಿನ ಸಪ್ತಕದ ಕಾರ್ಯಕ್ರಮ ಯಾವಾಗ ಅಂತ ಶ್ರೋತೃಗಳು ಕೇಳುವಂತಾದಾಗ ಇದೆಲ್ಲ ಸಂತೋಷ ಕ್ಷಣಗಳೇ ಅಲ್ವೇ? ಬ್ಯಾಂಕ್ ಬ್ಯಾಲೆನ್ಸ್ ಯಾರು ಕೇಳೋದಿಲ್ಲ ನಾವು, ಆದ್ರೆ ಇದನ್ನು ಕೇಳಿದಾಗ ನಮಗೆ ಬಹಳ ಸಂತೋಷ ಆಗುತ್ತೆ. ಇದು ನನ್ನ ಸಾಧನೆ, ಇದು ನನ್ನ ಸಂಪತ್ತು, ಇದು ನನ್ನ ಜೀವನ ಇಡೀ ಉದ್ದ ಮಾಡಿ ಕಳಿಸ್ಕೊಳ್ಳುವಂತದ್ದು. ನನ್ನ ಹಲವಾರು ತ್ಯಾಗ ಅಂತ ಹೇಳೋದು ದೊಡ್ಡ ಶಬ್ದ ಆಗುತ್ತೆ, ನಾನು ಜೀವನದಲ್ಲಿ ಮಾಡಿದ್ದೀನಿ ನಾನು ಸಂಗೀತಕ್ಕೋಸ್ಕರನೇ ಹಲವಾರು, ಅದೆಲ್ಲದನ್ನು ಬಿಚ್ಚಿಡುವಂತದ್ದಲ್ಲ, ಸ್ವಲ್ಪ ಅಟ್ ದಿ ಕಾಸ್ಟ್ ಆಫ್ ಮೈ ಸೆಲ್ಫ್ ರೆಸ್ಪೆಕ್ಟ್, ಆತ್ಮ ಗೌರವವನ್ನು ಬಿಟ್ಟು ನಾನು ಈ ಸಂಗೀತಕ್ಕೆ ಸೇವೆ ಮಾಡಿದ್ದೀನಿ. ಅದು ಈಗ ನಾನು ಖಂಡಿತ ಸಂತೋಷ ಕೊಡ್ತಾ ಇದೆ. ಒಂದು ಕಡೆ ಸಂಗೀತ ಶಿಕ್ಷಕಿಯಾಗಿ ನನ್ನ ಶ್ರೀಮತಿ ಗೀತಾ ಹೆಗಡೆಯವರು ಅತ್ಯಂತ ಉತ್ತಮವಾದಂತ ಹಲವಾರು ಸಂಗೀತ ಕಲಾವಿದರನ್ನ ತಯಾರು ಮಾಡ್ತಾ ಇದ್ದಾರೆ. ಒಂದು ಕಡೆ ನನ್ನ ಮಗ ಧನಂಜಯ ಹೆಗಡೆ ಒಳ್ಳೆಯ ಒಂದು ಉತ್ತಮ ಉಜ್ವಲ ಭವಿಷ್ಯವುಳ್ಳಂತ ಯುವ ಗಾಯಕ ಅಂತ ಹೆಸರು ಪಡೀತಾ ಇದ್ದಾನೆ. ನಮ್ಮ ನಾನು ಹುಟ್ಟಾಕಿಂತ ಸಪ್ತಕ ಸಂಸ್ಥೆ ಇವತ್ತು ಈಗ ವಿಶೇಷ ವ್ಯವಸ್ಥೆ, ಇನ್ನು 7ನೇ ವರ್ಷ ಇದಕ್ಕೆ, ಈಗ ಒಳ್ಳೆಯ ಒಂದು ಉತ್ತಮವಾದಂತ ಭವಿಷ್ಯವನ್ನು ತೋರಿಸ್ತಾ ಇದೆ, ಅದರ ಉದ್ದೇಶಗಳೆಲ್ಲ ಸಫಲವಾಗ್ತಾ ಇದೆ. ಹೀಗೆ ನನ್ನ ಉದ್ದೇಶಗಳೆಲ್ಲ ಕೂಡಿ ಬರುವ ಕಾಲ, ಆದ್ರಿಂದ ಈಗ ನಾನು ಏನು ಹಿಂದೆ ಮಾಡಿದ್ದೇನೆ ಅಂತ ಹೇಳೋದು ನೆನಪು ಮಾಡೋ ಬದಲು ನನಗೆ ಈಗ ಏನು ಸಿಕ್ಕಿದೆ ಅಂತ ಹೇಳೋದು ನೆನಪು ಮಾಡ್ಕೊಳ್ಳೋದು ಬಹಳ ಸಂತೋಷ ವಿಷಯ. ಆ ವಿಷಯ ನನ್ನ ತುಂಬಾ ಧನ್ಯ. ಒಳ್ಳೊಳ್ಳೆಯ ವಿದ್ವಾಂಸರ ಪರಿಚಯ, ಭೇಟಿ, ಅವರ ಒಟ್ಟಿಗಿನ ಒಡನಾಟ, ಹಲವಾರು ರೀತಿಯ ಜೀವನದ ಅನುಭವಗಳು ಈ ಕಾಲಘಟ್ಟದಲ್ಲಿ ನನಗೆ ದೊರಕಿವೆ. ಅದೇ ರೀತಿ ನನ್ನ ಮೂಲ ಪರಂಪರೆಯಿಂದ ಬಂತ ಯಕ್ಷಗಾನ ಕಲೆಯನ್ನು ಸಹ ನಾನು ವರ್ಷಕ್ಕೊಂದೋ ಎರಡೋ ಕಾರ್ಯಕ್ರಮ ಆಯೋಜಿಸ್ತೇನೆ. ಯಾಕೆಂದ್ರೆ ನಮ್ಮ ಮೂಲ ನೆಲೆ ಸೆಲೆ ಕಲೆ ಎಲ್ಲ ಇರುವುದು ಯಕ್ಷಗಾನದಲ್ಲಿ, ಹಾಗಾಗಿ ಆ ಯಕ್ಷಗಾನವನ್ನು ಸಹ ನಾನು ಅಷ್ಟೇ ಪ್ರೀತಿ ಮಾಡುವ ವಿಷಯದಲ್ಲಿ ಅದನ್ನು ಮಾಡ್ತೀನಿ. ಮತ್ತೊಂದು ತುಂಬಾ ವಿಶೇಷ ವಿಷಯ ನಾನು ಗಮನಿಸಿದ್ದು ಅಂತಂದ್ರೆ ನಿಮ್ಮ ಕುಟುಂಬದಲ್ಲಿ ಅಂದ್ರೆ ಸಂಗೀತದ ಒಂದು ಪರಿಪೂರ್ಣತೆ ಸಾಧ್ಯವಾಗ್ತಾ ಇದೆ ಅಂತ ಹೇಳಿ. ಯಾಕೆ ಅಂತಂದ್ರೆ ಸಂಗೀತವನ್ನ ಬೆಳೆಸೋದ್ರಲ್ಲಿ ಒಬ್ಬ ಗುರುವಿನ ಸ್ಥಾನವನ್ನ ನಿಮ್ಮ ಶ್ರೀಮತಿಯವರು ತುಂಬುತ್ತಾ ಇದ್ದಾರೆ. ಸಂಗೀತವನ್ನ ಹಾಡ್ತಾ ಅದನ್ನ ಸಹೃದಯರ ಹೃದಯಗಳಿಗೆ ಮುಟ್ಟಿಸೋದ್ರಲ್ಲಿ ನಿಮ್ಮ ಮಗ ಆ ಒಂದು ಕಾರ್ಯವನ್ನ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಜೊತೆಗೆ ಇದೆಲ್ಲದಕ್ಕೂ ಒಬ್ಬ ಸೇತುವಾಗಿ ಆಯೋಜಕನ ಸ್ಥಾನವನ್ನ ನೀವು ತುಂಬುತ್ತಾ ಇದ್ದೀರಿ. ಈ ಪರಿಪೂರ್ಣತೆಯ ಬಗ್ಗೆ ತುಂಬಾ ವಿಶೇಷ ಅನ್ಸುತ್ತೆ ನನಗೆ. ಖಂಡಿತವಾಗಿಯೂ ಅದೆಲ್ಲ ಮಾಡ್ ಗಾಡ್ ಗಿಫ್ಟೆಡ್ ಅಲ್ಲ, ಸೆಲ್ಫ್ ಅರ್ನ್ಡ್, ನಾನೇ ಮಾಡ್ಕೊಂಡಿದ್ದು, ನಾನೇ ಮಾಡ್ಕೊಂಡಿದ್ದು. ಯಾಕೆ ನನ್ನ ಅದೆಲ್ಲ ಹಿಂದಿನ ನನ್ನ ತ್ಯಾಗಗಳಂತ ಹೇಳಬಹುದು, ಅದೆಲ್ಲ ಇವತ್ತು ಪರಿಪೂರ್ಣವಾಗಿ ಫಲ ಕೊಡ್ತಾ ಇದೆ. ಅದಕ್ಕೋಸ್ಕರನೇ ಮನೆಯ ಮೇಲಿನ ಒಂದು ಭಾಗವನ್ನ ಸಂಪೂರ್ಣ ಸಂಗೀತ ಸಭಾಂಗಣವಾಗಿ ಮಾಡಿ ಅದನ್ನು ಸಂಗೀತಕ್ಕೋಸ್ಕರ ಇಟ್ಟಿದ್ದೀನಿ. ಅಂದ್ರೆ ಸಂಗೀತ ಅಂದ್ರೆ ಮತ್ತೆ ಎರಡನೇ ಯಾವ ವಿಷಯದಲ್ಲೂ ನನಗಿಲ್ಲ, ಆ ರೀತಿಯಾಗಿ ಅದನ್ನು ತೊಡಸ್ಕೊಂಡಿದ್ರಿಂದ ಇವತ್ತು ಸಿಗುವಂತಹ ಸಂಪೂರ್ಣ ಸಮಾಧಾನಕ್ಕೆ ಸಮಾಜ ಮತ್ತು ದೇವರ ವಿಶೇಷ ಒಂದು ಆಶೀರ್ವಾದ, ಹಿರಿ ಗುರುಹಿರಿಯರ ಆಶೀರ್ವಾದವೇ ಕಾರಣ ಅಂತ ಹೇಳ್ಕೊಂಡು ನನ್ನ ಅನಿಸಿಕೆ. ಇದು ಸತ್ಯವನ್ನು ಹೌದು, ಅನಿಸಿಕೆ ಅಷ್ಟೆಲ್ಲ. ತಮ್ಮ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಈ ಒಂದು ಕೆಲವು ನನ್ನ ಜೀವನದ ಉದ್ದಕ್ಕೂ ಬಳದು ಪ್ರಶ್ನೆ ಸರ್, ಸಂಘಟಕ, ಒಬ್ಬ ತಬಲಾ ವಾದಕ, ಒಬ್ಬ ಸಂಗೀತ ಗುರುವಿನ ಪತಿ, ಒಬ್ಬ ಸಂಗೀತ ಕಲಾವಿದನ ತಂದೆ, ಈ ಎಲ್ಲ ಇದರಲ್ಲೂ ಅಥವಾ ಒಬ್ಬ ಬ್ಯಾಂಕ್ ಉದ್ಯೋಗಿ, ಇದೆಲ್ಲ ಇದರಲ್ಲೂ ಅತ್ಯಂತ ಸಂತೋಷ ಕೊಟ್ಟ ಪಾತ್ರ ಯಾವುದು ಅಂತ ಹೇಳಿ ಹೇಳ್ಬೋದು? ನನ್ನ ಮಟ್ಟಿಗೆ ಅನಿಸುವುದು ಸಂಘಟಕನಾಗಿ, ಯಾಕೆಂದ್ರೆ ಇದು ಅತ್ಯಂತ ನಾನು ಕಷ್ಟ ಅಂತ ಹೇಳ್ತೇನೆ. ಈ ಸಂಘಟನೆ ಯಾವ್ದು ಕಷ್ಟವೋ ಸಂತೋಷ ಹೆಚ್ಚು ಕೊಡಬೇಕು.
ಕಷ್ಟಪಟ್ಟು ದುಡಿದಕ್ಕೆ ಹೆಚ್ಚು ಸಂತೋಷ ಅಂತಾರಲ್ಲ ಹಾಗೆ ಈ ಸಂಘಟಕನೆ ಮಾಗಿ ನಡೆಯುವಂತದ್ದು ಈ ಸಂಘಟನೆಯಲ್ಲೂ ನಾನು ಯಶಸ್ಸನ್ನು ಕಾಣ್ತಾ ಇರೋದು ನನಗೆ ಹೆಚ್ಚಿನ ಸಂತೋಷ ಕೊಡ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಉಳಿದದ್ದನ್ನು ದೇವರು ಕೊಟ್ಟಿದ್ದಾನೆ, ಇದನ್ನು ನಾನು ಪಡ್ಕೊಂಡಿದ್ದೀನಿ. ಯಾಕೆ 40 ವರ್ಷಗಳವರೆಗೂ ಎಲ್ಲ ರೀತಿಯ ನಾಗ ಹೇಳಿದಾಗ ಎಲ್ಲ ರೀತಿಯ ಕಷ್ಟ ಕೂಡಲನ್ನು ಅನುಭವಿಸಿ ಇದನ್ನು ಬಂದಿದ್ರಿಂದ ಹೀಗೆ ಸಿಕ್ಕಿದಂತ ಅಮೃತ ಮಂಥನದಲ್ಲಿ ಸಿಕ್ಕಿದಂತ ಅಮೃತ ಅಂತ ಹೇಳ್ತೀವಲ್ಲ ಅದು ನನಗೆ ಈಗ ದೊರಕಿದೆ. ಹಾಗಾಗಿ ಸಂಘಟನೆ ಅತ್ಯಂತ ಸಂತೋಷದ ವಿಷಯ, ಅದರಲ್ಲೇ ತೊಡಗಿಸ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನಿಮ್ಮ ಈ ಸಂಗೀತದ ಯಾತ್ರೆ ಹೀಗೆ ಮುಂದುವರಿಲಿ ಭಗವಂತ, ಎಲ್ಲ ರೀತಿಯ ಒಂದು ಅನುಕೂಲಗಳನ್ನ ಅದಕ್ಕೆ ಮಾಡಿಕೊಡ್ತಾ ಜನರೆಲ್ಲರ ಪ್ರೀತಿ ವಿಶ್ವಾಸ ನೀವು ಗಳಿಸುವಂತಾಗ್ಲಿ ಅಂತ ಹೇಳಿ ಬಯಸ್ತಾ ಎಫ್ಎಂ ರೈನ್ಬೋ ತಂಡ ನೀವು ಇಲ್ಲಿವರೆಗೆ ಸ್ಟುಡಿಯೋದವರೆಗೆ ಬಂದು ನಮ್ಮ ಜೊತೆಗೆ ಇಷ್ಟು ಸಮಯವನ್ನ ಕಳೆದುದಕ್ಕೋಸ್ಕರ ಧನ್ಯವಾದಗಳನ್ನ ತಲುಪಿಸೋದಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ನಮಸ್ಕಾರ ಸ್ನೇಹಿತರೆ, ಎಫ್ಎಂ ರೈನ್ಬೋ ಟ್ಯೂನ್ ಇನ್ ಮಾಡಿದ್ದೀರಿ ಈ ಸಮಯದಲ್ಲಿ ರಾಗ ಅನುರಾಗ ಕಾರ್ಯಕ್ರಮದಲ್ಲಿ. ಈವರೆಗೂ ಸಪ್ತಕ ಸಂಸ್ಥೆಯ ಸಂಸ್ಥಾಪಕರಾಗಿರುವಂತಹ ಹಾಗೆಯೇ ಸಂಚಾಲಕರಾಗಿರುವಂತಹ ಜಿಎಸ್ ಹೆಗಡೆ ಅವರ ಜೊತೆಗೆ ನಾವು ಮಾತಾಡ್ತಾ ಇದ್ವಿ ರಾಗ ಅನುರಾಗ ಕಾರ್ಯಕ್ರಮದಲ್ಲಿ. ಮುಂದಿನ ಶುಕ್ರವಾರ ಸಹಿತ 8 ಗಂಟೆಯಿಂದ 9 ಗಂಟೆಯವರೆಗೆ ಮತ್ತೊಬ್ಬ ವಿಶೇಷ ಸಂಗೀತ ಕಲಾವಿದರ ಜೊತೆಗೆ ನಾನು ನಿಮ್ಮ ಮುಂದೆ ಇರ್ತೀನಿ, ನಿಮ್ಮ ಬಾನುಲಿ ಬಂಧು ಸಿಂಚನ. ಖಂಡಿತವಾಗ್ಲೂ ನಿಮ್ಮ ಅಭಿಪ್ರಾಯಗಳನ್ನು ಬರೆದು ತಿಳಿಸೋದಕ್ಕೆ BGRB ಅಂತೇಳಿ ಟೈಪ್ ಮಾಡಿ ಒಂದು ಸ್ಪೇಸ್ ಕೊಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಬರೆದು ಕಳಿಸಿ. ಇದೀಗ ಎಫ್ಎಂ ರೈನ್ಬೋ ಸುದ್ದಿ ಮುಖ್ಯಾಂಶಗಳು ಮೂಡಿಬರುತ್ತೆ ನಿಮ್ಮ ಅಚ್ಚುಮೆಚ್ಚಿನ ಎಫ್ಎಂ ರೈನ್ಬೋದಲ್ಲಿ.